ಆತ್ಮೀಯ ವೀಕ್ಷಕರಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜೇಶ್ ಅನ್ಭೋಗ್ ಬಾರ್ಕುರ್. ಮನಸ್ಸು ಎನ್ನುವುದು ಒಂದು ಅಂತರಂಗ. ಅಲ್ಲಿ ಅನೇಕ ವಿಷಯಗಳು ಗುಪ್ತವಾಗಿ ಅನೇಕ ಬಾರಿ ಯಾರಿಗೂ ಬಹಿರಂಗವಾಗದೆ ಹಾಗೆಯೇ ಉಳಿಬಿಡ್ತದೆ. ಅಂತಹ ವಿಷಯಗಳಿಗೆ ಕೂಡ ಒಮ್ಮೊಮ್ಮೆ ಮಾತನಾಡಬೇಕು ಅಂತ ಅನಿಸ್ತದೆ. ಅಂದು ಅದು ತನ್ನೊಳಗಿನ ತನ್ನ ಮನಸ್ಸಿನ ಭಾವನೆಗಳನ್ನು ಹೊರಹಾಕ್ತದೆ. ಅಂತಹ ಮನದ ಮಾತಿನ ಕಾರ್ಯಕ್ರಮವೇ ಈ ಕಲಾಂತರಂಗ ಕಾರ್ಯಕ್ರಮ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ನಾಡಿನ ಪ್ರಸಿದ್ಧ ಗಾಯಕರು, ಸಂಗೀತ ಸಂಯೋಜಕರು, ನಾಟಕಗಾರರು, ಅದೇ ರೀತಿ ಉತ್ತಮ ವಾಗ್ಮಿಗಳು ಅವರೇ ಪ್ರಣತಿ ರಾಘವೇಂದ್ರ ರಾವ್ ಅವರು. ಅವರನ್ನ ಗೌರವದಿಂದ ಕಲಾಂತರಂಗ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್, ತಮಗೆ ಪ್ರೀತಿಯ ಗೌರವದ ಸ್ವಾಗತ ಸರ್. ನಮಸ್ಕಾರ ಸರ್. ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ, ನಿಮ್ಮ ಸಂಸ್ಥೆಯ ಮೂಲಕ ಮಾಡ್ತಿದ್ದೀರಿ, ಅದೇ ರೀತಿ ನೀವು ಗಾಯಕರಾಗಿ ಕೂಡ ಬಹಳಷ್ಟು ವರ್ಷಗಳಿಂದ ಈ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಇದ್ದೀರಿ. ಬಹಳಷ್ಟು ಹಿರಿಯ ಕಲಾವಿದರೊಂದಿಗೆ, ಕಿರಿಯ ಕಲಾವಿದರೊಂದಿಗೆ ಬೆರೆತು ನೀವು ಕಾರ್ಯಕ್ರಮವನ್ನು ನೀಡುತ್ತಾ, ನಿಮ್ಮ ಒಂದು ಪ್ರಣತಿ ಸಂಸ್ಥೆಯೊಂದಿಗೆ ನಿಮ್ಮ ಹೆಸರು ಕೂಡ ಇದೆ, ಪ್ರಣತಿ ರಾಘವೇಂದ್ರ ರಾವ್ ಅಂತ. ಅದೇ ರೀತಿ ಸರ್, ತಮ್ಮ ಒಂದು ಕಲಾ ಜೀವನದ ಬಗ್ಗೆ ತಿಳಿಯುವ ಆಸೆ ನಮಗೆ. ಅದೇ ರೀತಿ ಮೊದಲಿಗೆ ನಿಮ್ಮ ತಂದೆ ತಾಯಿ ಮತ್ತು ಬಾಲ್ಯ ಜೀವನ ಮತ್ತು ಶಾಲಾ ಜೀವನದ ಬಗ್ಗೆ ಒಂದೆರಡು ಮಾತು ಸರ್. ಎಲ್ಲರಿಗೂ ನಮಸ್ಕಾರ. ಹಾಂ, ರಾಜೇಶ್ ಬಾರ್ಕರ್ ಅವರು ಈ ಒಂದು ಗೌರವವನ್ನು ನೀಡಿದ್ದಾರೆ. ಹಾಂ, ನಾನು ನಿಮ್ಮೊಂದಿಗೆ ಕೆಲವು ವಿಷಯಗಳನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಹಾಂ ಸ್ನೇಹಿತರೆ, ಕನ್ನಡ ಭಾಷೆ ಬಹಳ ಸೊಗಸಾಗಿರುವಂತಹದ್ದು ಹಾಗೂ ತುಂಬಾ ಶ್ರೇಷ್ಠವಾಗಿರುವಂತಹ ಈ ಭಾಷೆಯಲ್ಲಿ ಸಿಗುವಂತ ಸಾಹಿತ್ಯದ ಒಂದು ಶಕ್ತಿ ಏನಿದೆ ಪ್ರಾಯಶಃ ಬೇರೆ ಭಾಷೆಗಳಲ್ಲಿ ಸಿಗಲ್ಲ ಅಂತ ಹೇಳಲ್ಲ, ಆದ್ರೆ ಇದರಲ್ಲಿ ಬಹಳ ಗಟ್ಟಿತನ ಇದೆ ಅನ್ನೋದು ನಮ್ಮ ಭಾವನೆ. ಜೊತೆಗೆ ಮಾತೃಭಾಷೆಯನ್ನೇ ನಮ್ಮ ಭಾವನೆಗೆ ಬಳಸ್ಕೊಳ್ಬೇಕು ಅನ್ನೋದನ್ನ ಸಾರಿ ಸಾರಿ ದೊಡ್ಡ ಹಿರಿಯರೆಲ್ಲ ಹೇಳಿದ್ದಾರೆ. ಹಾಗಾಗಿ ನಾನು ಚಿಕ್ಕ ವಯಸ್ಸಿನಿಂದ ಕನ್ನಡದ ಮನೆಯಲ್ಲಿ ಕನ್ನಡದ ವಾತಾವರಣದಲ್ಲಿ ಬೆಳೆದಂತ ಹುಡುಗ. ತಂದೆ ರಾಮಕೃಷ್ಣ ರಾಯರು ಅಂತ ಹೇಳಿ, ಮೂಲತಃ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಅನ್ನುವ ತಾಲೂಕಿನ ಅಲ್ಲಿಂದ ಬರೋದು. ನಮ್ಮ ತಂದೆ ಅಲ್ಲಿ ಹೋಗಿ ಬೆಳೀತಾರೆ, ನಂತರ ಬೆಂಗಳೂರಲ್ಲಿ ನೆಲೆಸಿ ನಮ್ಮ ಜೀವನವನ್ನು ಪ್ರಾರಂಭಿಸ್ತಾರೆ. ತಾಯಿ ಶೋಭಾರಾಮ್ ಅಂತ. ಮನೆ ತಾಯಿಯಿಂದ ಸಂಗೀತಮಯವಾಗಿತ್ತು, ನಮ್ಮ ಅಮ್ಮ ಬಹಳ ಒಳ್ಳೆಯ ಗಾಯಕಿಯಾಗಿತ್ತು. ಹಾಗಾಗಿ ಹೇಗೆ ನಾವು ಚಿಕ್ಕಂದಿನಲ್ಲಿ ನಮಗೆ ಮಲಗಬೇಕಾದ್ರೆ ಅಥವಾ ನಮ್ಮನ್ನು ಆರಾಮ ಮಾಡಬೇಕಾದ್ರೆ ಏನು ಲೋರಿ ಹಾಡ್ತಾ ಇದ್ರಮ್ಮ, ಅಲ್ಲಿಂದ ನಮಗೆ ಸಂಗೀತದ ಸಂಸ್ಕಾರಗಳು ಸಿಗ್ತಾ ಹೋಯ್ತು ಅಂತ ಹೇಳ್ತಾರೆ. ಯಶೋಧಿ ಅಮ್ಮ ನನ್ನನ್ನು ಎತ್ತಿಕೊಳ್ಳಮ್ಮ ಅಂತ ಹಾಡ ನಮ್ಮಮ್ಮ ಹೇಳ್ತಿದ್ರೆ ನಮ್ಮ ಎದೆ ಕಣ್ಣಲ್ಲಿ ನೀರು ಬರುತ್ತೆ. ಆ ಚಿಕ್ಕ ಸರ್ವ ನಮ್ಮಮ್ಮ ಹಾಡ್ತಾರೆ. ಒಂದೆರಡು ಸಾಲ ಸರ್ ಆ ಹಾಡನ್ನ, ಒಂದೆರಡು ಸಾಲ ಹಾಡಿ ಸರ್. ಒಂದೆರಡೇ ಸಾಲ. ಯಶೋದೆಯೇ ಅಮ್ಮ ನನ್ನನ್ನು ಎತ್ತಿಕೊಳ್ಳಮ್ಮ, ಯಶೋದೆಯೇ ಅಮ್ಮ ನನ್ನನ್ನು ಎತ್ತಿಕೊಳ್ಳಮ್ಮ, ಅಮ್ಮ ಎತ್ತಿಕೊಳ್ಳಮ್ಮ. ಚಿಕ್ಕ ಹಾವು ಅಂಜಿಕೆ ಬರುವುದು, ಚಿಕ್ಕ ಹಾವು ಕಂಡರೆ ಅಂಜಿಕೆ ಬರುವುದು, ಕ್ಷಣ ಒತ್ತಿ ಒಮ್ಮೆ ಕೊಡೆ ಮಾತನಾಡೆ. ಯಶೋದೆ ಅಮ್ಮ ನನ್ನನ್ನು ಎತ್ತಿಕೊಳ್ಳಮ್ಮ, ಹೀಗೆ ಹಾಡುವ. ಸೂಪರ್. ಅದು ವಯಸ್ಸಲ್ಲೇ ಹಾಡಿದ ಹಾಡಿದ್ರು ಕೂಡ ತುಂಬಾ ಮನಸ್ಸನ್ನು ಮುಟ್ತಾ ಇದ್ದಂತ ಹಾಡು. ಹಾಗೆ ಬೆಳೀತಾ ಬಂದಂತದ್ದು ನಮ್ಮ ಇಡೀ ನಮ್ಮ ಕುಟುಂಬದಲ್ಲಿ. ಎಲ್ಲರೂ ಕರ್ನಾಟಕ ಶಾಸ್ತ್ರೀಯ ಸಂಗೀತಗಾರ. ಆದ್ರೆ ಏಕೋ ಏನೋ ಭಗವಂತನ ಕೃಪೆ, ನನಗೆ ಬಹಳ ಚಿಕ್ಕ ವಯಸ್ಸಿಂದ ಹಿಂದೂಸ್ತಾನಿ ಶಾಸ್ತ್ರೀಯದಲ್ಲಿ ತುಂಬಾ ಒಲಿದೆ. ಪ್ರಾಯಶಃ ಅದಕ್ಕೆ ಮುಖ್ಯ ಕಾರಣ ನನಗೆ ಭೀಮಸೇನ್ ಜೋಶಿ ಅಂತ ಅನ್ಕೊಳ್ತೀನಿ. ನಮ್ಮನೆ ವಾತಾವರಣದಲ್ಲಿ ಯಾವಾಗ್ಲೂ ರೇಡಿಯೋಲಾಗ್ಲಿ ಕ್ಯಾಸೆಟ್ ಮೂಲಕ ಆಗ್ಲಿ ಸಂಗೀತವನ್ನು ಹಾಕ್ತಾ ಇದ್ರು ಮನೆಯಲ್ಲಿ. ಸೊ ಅಪಾರವಾದಂತ ಒಂದು ಖುಷಿ ಸಿಗ್ತಾ ಇತ್ತು ನನಗೆ ಭೀಮಸೇನ್ ಜೋಶಿ ಅಡುಗೆ ಅಂದ್ರೆ. ಜೊತೆಗೆ ನಾನು ನನ್ನ ಗುರುವಾಗಿ ನಾನು ಪಡ್ಕೊಂಡಂತ ಶ್ರೀಯುತ ಸಿ ಅಶ್ವಥ್ ಅವ್ರು ನಾನು ಬಾಲ್ಯದಿಂದ ಕೇಳ್ತಾ ಬರ್ತದೆ. ತಮಗೆ ಗೊತ್ತಿರಬಹುದು, ರೇಡಿಯೋಲಿ ರಾತ್ರಿ ಹತ್ತು ಹತ್ತು ಕಾಲಷ್ಟೊತ್ತಿಗೆ ಕಾರ್ಮಿಕರ ಜಗತ್ತು ಕಾರ್ಯಕ್ರಮ ಬರ್ತಾ ಇತ್ತು. ಆವಾಗ ಅಶ್ವಥ್ ಅವರು ಐಟಿಐಯಲ್ಲಿ ಕೆಲಸ ಮಾಡ್ತಾ ಇದ್ರು, ಅನಂತ ಸ್ವಾಮಿ ಅವರು ಎಲ್ಲರಲ್ಲಿ ಕೆಲಸ ಮಾಡ್ತಿದ್ರು. ಇವರೆಲ್ಲ ಕಾರ್ಮಿಕ ಜೀವನದಲ್ಲೇನೆ ಅವರು ದೊಡ್ಡ ಗಾಯಕರಾಗಿ ಹೆಸರು ಮಾಡಿದಂತ. ಆವಾಗ ಅಂತ ಕಾರ್ಯಕ್ರಮಗಳಲ್ಲಿ ಅವ್ರು ಹಾಡ್ತಾ ಇದ್ರು, ಅದನ್ನ ನಾವು ರೇಡಿಯೋ ಕೇಳ್ತಾ ಕೇಳ್ತಾ ಒಂದು ಮನೋಭಿಲಾಷೆ ನನಗೆ ಮನಸ್ಸಲ್ಲಿ
ಏನು ನಾನು ಇವ್ರ ತರನೇ ಹಾಗೆ ಹಾಡಬೇಕು ಅನ್ನೋದು. ಮತ್ತೆ ಅಶ್ವಥ್ ಅವರ ರೇಂಜ್, ಅವ್ರು ಹಾಡುವ ಶೈಲಿ ಹಿಂದೂಸ್ತಾನಿಗೆ ಬಹಳ ಹತ್ತಿರವಾಗ್ತಾ ಇದ್ದಾರಿಂದ, ಸ್ವತಃ ಅವರು ಹಿಂದೂಸ್ತಾನಿ ಗಾಯಕರಾಗಿದ್ದಾರಿಂದ ನನಗೆ ಅದರಲ್ಲಿ ಒಲವು ತುಂಬಾ ಬಂತು. ಹಾಗಾಗಿ ನನ್ನ ಪುಣ್ಯ ನನ್ನ ಗುರುಗಳಾದ ಶ್ರೀಯುತ ಪಂಡಿತ್ ಡಿ ಬಿ ಹರೀಂದ್ರ ಅವರು, ನಾಡಿನ ಶ್ರೇಷ್ಠ ಗಾಯಕರು ಧಾರವಾಡದವರು, ಅವ್ರ ಬಳಿ ನಾನು ಸತತವಾಗಿ ಸುಮಾರು 15 ವರ್ಷ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಸಿದ್ದೆ. ಪ್ರಸ್ತುತ ನಾನು ಶ್ರೀಯುತ ಲಕ್ಷ್ಮೀನಾರಾಯಣ ಭಟ್ರು ಅಂತ ಹೇಳಿ ನನ್ನ ಗುರುಗಳು, ಅವ್ರ ಹತ್ರ ಹಿಂದೂಸ್ತಾನಿಯನ್ನ ನಾನು ಮುಂದುವರಿಸ್ತಿದ್ದೇನೆ ಸರ್. ಹಾ, ಅವರ ಮಾರ್ಗದರ್ಶನದಲ್ಲಿ ನನ್ನ ಗಾಯನ ಖುಷಿಯಾಗ್ತದೆ. ಅದೇ ಸರ್, ಹೌದು ಖಂಡಿತ ಸರ್. ಆದರೆ ಸರ್, ತಮ್ಮ ಸಂಗೀತ ಆಸಕ್ತಿ ತಾಯಿಯಿಂದ ಬಂತು ತಮಗೆ? ತಾಯಿಯ ಜೋಗುಳ ಹಾಡು ಕೇಳುತ್ತಾ ಕೇಳುತ್ತಾ ನಿಮಗೆ ಆಸಕ್ತಿ ಬಂದು ಮನೆಯ ಸಂಪೂರ್ಣ ಸಂಗೀತಮಯವಾಗಿತ್ತು. ನೀವು ಎಷ್ಟು ಜನ ಮಕ್ಕಳು ಸರ್ ನಿಮ್ಮ ತಂದೆ ತಾಯಿಯವರಿಗೆ? ನಾವು ಒಟ್ಟು 3 ಜನ. ಮೂರು ನನಗೆ, ಒಬ್ಬರು ಅಕ್ಕ ಇದ್ದಾರೆ, ಒಬ್ಬರು ತಂಗಿ ಇದ್ದಾರೆ, ಮಧ್ಯದವರು ಹಾಗೆ. ಆದರೆ ಸರ್, ತಮ್ಮ ವಿದ್ಯಾಭ್ಯಾಸ ಅಂದರೆ ನೀವು ಶಾಲಾ ಜೀವನ ವಿದ್ಯಾಭ್ಯಾಸ ಎಲ್ಲಿವರೆಗೆ ಕಲ್ತ್ರಿ ಸರ್? ಸರ್, ನಾನು ಪೂರ್ಣತಃ MSc ಮಾಡಿದ್ದೀನಿ. ನಾನು ಓದಿರುವಂತಹ ವಿದ್ಯೆ ಬಂದು ಮೈಕ್ರೋಬಯಾಲಜಿ ಅಂತ ಹೇಳಿದ್ರು, ಅಂದ್ರೆ ಜೀವಾಣುಶಾಸ್ತ್ರ ತಜ್ಞ ಅಂತ. ಸೊ ಅದು ಬೆಂಗಳೂರು ಯೂನಿವರ್ಸಿಟಿಯ ಪ್ರಪ್ರಥಮ ಬ್ಯಾಚ್ ಆಗಿತ್ತು. ಸೊ BSc ಅನ್ನು ನಾನು ಮೈಕ್ರೋಬಯಾಲಜಿ ಮಾಡ್ತೀನಿ. ತದನಂತರ ನಾನು MSc ಬಯೋಟೆಕ್ನಾಲಜಿಯಲ್ಲಿ ಮಾಡ್ತೀನಿ. ಇದು ವ್ಯಾಸಂಗ ಮಾಡಿದಂತ ಒಂದು ಹಿನ್ನೆಲೆ. ಆದ್ರೆ ಬಹಳ ಚಿಕ್ಕ ವಯಸ್ಸಿಂದ ಈಗಲೂ ಕೂಡ ನಾನು ಒಬ್ಬ ಇತಿಹಾಸದ ಸ್ಟೂಡೆಂಟ್. ನನಗೆ ಭಾರತೀಯ ಇತಿಹಾಸ ಅಂದ್ರೆ ಅಚ್ಚುಮೆಚ್ಚು. ಹಾಗಾಗಿ ಅದರಲ್ಲಿ ಡಿಗ್ರಿ ಇಲ್ಲದೆ ಕೂಡ ಅದರ ಸಾಕಷ್ಟು ಸಂಶೋಧನೆ ಮತ್ತೆ ಅದರ ಒಲವನ್ನು ನಾನು ಮಾಡಿದ್ದೀರಿ ಇತಿಹಾಸದ ಬಗ್ಗೆ. ಅದೇ ಕಲ್ತದ್ದು ಬಯಾಲಜಿ ಆದ್ರೂ ಕೂಡ ನೀವು ಇತಿಹಾಸದ ಬಗ್ಗೆ ಬಹಳಷ್ಟು ಒಲವಿದೆ, ಅದನ್ನು ಬಹಳಷ್ಟು ಅಭ್ಯಾಸ ಮಾಡಿದಿರಿ. ನಿರಂತರ ಮಾಡ್ತಿದ್ರೆ ಅದೇ ಕಲಿಯುವಿಕೆಗೆ ಅಂತ್ಯ ಇಲ್ಲ ಸರ್, ಕಲಿತಾ ಇರ್ತೇವೆ ಅಲ್ಲ ಸರ್, ಖಂಡಿತ ಇಲ್ಲ, ಯಾವುದಕ್ಕೂ ಅಂತ್ಯ ಇಲ್ಲ. ಅದೇ ಆದರೆ ಸರ್, ತಮ್ಮ ಕಾರ್ಯಕ್ರಮಗಳು ಅಂದ್ರೆ ತಾವು ಸಂಗೀತ ಅಭ್ಯಾಸವನ್ನು ನೀವು ಹೇಳಿದ್ರೆ ಗುರುಗಳ ಹತ್ರ ಮಾಡಿದ್ರಿ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಕಲ್ತ್ರಿ, ಕರ್ನಾಟಕ ಶಾಸ್ತ್ರ ಸಂಗೀತವನ್ನು ಯಾರು ಅಂದಿ ಕಲ್ತ್ರಿ ಸರ್, ಯಾರು ಕಲ್ಸಿದ್ರು ಕರ್ನಾಟಕ ಶಾಸ್ತ್ರ? ಇಲ್ಲ, ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಮನೆಯಲ್ಲೇ ಕಲ್ತಿ. ಹೌದು, ತಾಯಿಯ ಗುರು. ಅದೇ ಅದೇ ರೀತಿಯ ಮಾರ್ಗದರ್ಶನದಲ್ಲಿ. ಹೌದು, ಖಂಡಿತ ಖಂಡಿತ ಸರ್. ಅದೇ ರೀತಿ ತಮ್ಮ ಈ ಕಾರ್ಯಕ್ರಮಗಳು ಶಾಲಾ ಜೀವನದಲ್ಲಿ ನೀವು ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದ್ರ ಸರ್, ಶಾಲಾ ಕಾಲೇಜುಗಳಲ್ಲಿ ಭಾಗವಹಿಸಿದ್ರ? ನನ್ನ ಜೀವನದಲ್ಲಿ ಶಾಲೆ ಕಾಲೇಜ್ ಅನ್ನೋದು ಬಹಳ ದೊಡ್ಡ ಪಾತ್ರ ವಹಿಸಿದೆ ನನ್ನ ಒಂದು ಹೇಳಿಕೆ. ನಾನು ಹುಬ್ಬಳ್ಳಿಯಲ್ಲಿದ್ದೆ, ಹುಬ್ಬಳ್ಳಿಯ ಸೇಂಟ್ ಮೇರಿಸ್ ಹೈಸ್ಕೂಲ್ ಅಂತ. ಆ ಶಾಲೆಯಲ್ಲಿ ನಾನು 5ನೇ ತರಗತಿ ಓದ್ತಿರ್ಬೇಕಾದ್ರೆ, ಅಂದ್ರೆ 10ನೇ ವಯಸ್ಸಲ್ಲಿ ನನ್ನ ಮೊಟ್ಟ ಮೊದಲನೇ ಸ್ಟೇಜ್ ಪರ್ಫಾರ್ಮೆನ್ಸ್ ನಾನು ಮಾಡಿದ್ದೆ. ನನಗೆ ಅವ್ರಿಗೆ ಅವಕಾಶ ಕೊಡ್ತಾರೆ, ಅವತ್ತು ಸರಿಸುಮಾರು 20 ನಿಮಿಷ ನಾನು ವೇದಿಕೆ ಮೇಲೆ ಹಾಡಿದ್ದೆ. ಅದು ನನ್ನ ಜೀವನದ ಮೊದಲನೇ ಕಾರ್ಯಕ್ರಮ ಅಂತ ನಾನು ಪರಿಗಣಿಸಿದ್ದೆ. ಯಾಕೆಂದ್ರೆ ವಿತ್ ಇನ್ಸ್ಟ್ರೂಮೆಂಟ್ಸ್ ಹಾಡಿದಂತ ಒಂದು ಕಾರ್ಯಕ್ರಮ. ಸೊ ಬಹಳ ದೊಡ್ಡ ಶಕ್ತಿ ಕೊಡ್ತದೆ ನನಗೆ. ಹೌದು, ಅಲ್ಲಿಂದ ಹಿಂತಿರುಗಿ ನೋಡ್ಲೇಬೇಕು. ಖಂಡಿತ. ತದನಂತರ ಹೈಸ್ಕೂಲ್, ನಾನು MES ಹೈಸ್ಕೂಲ್ ಅಂತ, ಮಾಡೆಲ್ ಎಜುಕೇಶನ್ ಸೊಸೈಟಿ ಜಯನಗರ, ಅಲ್ಲಿ ವ್ಯಾಸಂಗ ಮಾಡಬೇಕಾದ್ರೆ ನನ್ನ ಗುರುಗಳು ತುಂಬಾ ಪ್ರೋತ್ಸಾಹ ಕೊಟ್ಟರು. ನೀ ಚೆನ್ನಾಗಿ ಹಾಡ್ತೀಯಪ್ಪ ಹಾಡು ಅಂತ ಹೇಳಿ ಎಲ್ಲ ಕಡೆ ಕಾಂಪಿಟೇಷನ್ ಕಳಿಸುವಂತದ್ದು. ಅದೇ ಒಂದು ಒಲವು ಮುಂದಕ್ಕೆ ಹೋಗಿ ನಾನು ವಿಜಯ ಕಾಲೇಜಲ್ಲಿ ಹೋದೆ, ಜೂನಿಯರ್ PUC ಮಾಡಿದ್ದು. ತದನಂತರ ನಾನು SSMRV ಕಾಲೇಜ್, ಆರ್ವಿ ಕಾಲೇಜ್ ವಿದ್ಯಾರ್ಥಿ. ಆರ್ವಿ ಕಾಲೇಜ್ ಅನ್ನುವಂಥದ್ದು ನನ್ನ ಜೀವನದ ಬಹಳ ದೊಡ್ಡ ಘಟ್ಟ. ಉನ್ನತ ಮಟ್ಟದ ಶಿಕ್ಷಕರು ಇದ್ರು, ಒಳ್ಳೆ ಸಂಸ್ಕಾರ ಸಿಕ್ತು, ಒಳ್ಳೆ ವಾತಾವರಣ ಸಿಕ್ತು, ಕಲೆ ನಾಟ್ಯ ನಾಟಕ ವಾಗ್ಮಿ ಎಲ್ಲದಕ್ಕೂ ಪ್ರೋತ್ಸಾಹ ಸಿಕ್ತು. ಪ್ರಾಯಶಃ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಇವತ್ತಿಗೂ ಆ ಕಾಲೇಜ್ ಕಾರಿಡಾರ್ ಒಳಗೆ ಹೋದ್ರೆ ಅಲ್ಲಿ ಒಂದು ಉದ್ದಕ್ಕೆ ಒಂದು ಶೆಲ್ಫ್ ಇದೆ, ಶೆಲ್ಫ್ಸ್ ಮಾಡಿದ್ದಾರೆ. ಅದರಲ್ಲಿ ಪ್ರಾಯಶಃ ಎಣಿಸ್ಕೊಂಡು ಹೋದ್ರೆ ಸುಮಾರು ಒಂದು 75-80 ಶೀಲ್ಡ್ಗಳು ನನ್ನ ಹೆಸರಲ್ಲೇ ಇರುವಂತ ಅಷ್ಟು ಖುಷಿ ಆಗುತ್ತೆ. ಅಂತ ಒಂದು ಪ್ರೋತ್ಸಾಹ ನನ್ನ ಶಾಲೆ ಕಾಲೇಜ್ ಕೊಡ್ತೇನೆ ಕೊಟ್ಟಿದೆ ನಿಮಗೆ. ನೀವು ಪಾವುಗಳ ಪ್ರಕಾಶ್ ರಾಯರ್ ಅಂತ ಹೇಳಿ ಬಹಳ ಒಳ್ಳೆ ವಾಗ್ಮಿ, ಅವರು ನನ್ನ ಕನ್ನಡದ ಮಿನಿಸ್ಟರ್ ಆಗಿದ್ದರು. ಅವರು ಕೊಟ್ಟಂತ ಸಂಸ್ಕಾರ, ಕನ್ನಡ ಭಾಷೆ ಮೇಲೆ ಸಿಕ್ಕಿದಂತ ಒಲವು, ಅದು ನಿರಂತರವಾಗಿ ನನ್ನ ಜೀವನದಲ್ಲಿ ಅಳವಳಿಕೆ ಆಯ್ತು. ಪ್ರಣತಿ ಪ್ರತಿಷ್ಠಾನ ಉಗಮ ಆಗೋದಕ್ಕೆ ಅದು ಕಾರಣ ಆಗುತ್ತೆ ಅನ್ನೋದಕ್ಕೆ ನಾನು ಖುಷಿಯಿಂದ ಹೇಳ್ತೀನಿ. ಖಂಡಿತ. ಇನ್ನೊಂದು ಹೆಸರು ನಾನು ಇಲ್ಲಿ ಉಲ್ಲೇಖನೆ ಮಾಡಿದ್ದೆ, ಶ್ರೀಯುತ ಆಸಿಫ್ ಕ್ಷತ್ರಿಯ ಅಂತ, ಅವರು ನಮ್ಮ ನಾಟಕದ ಗುರು. ಆಸಿಫ್ ಸರ್ ಅಂತ ನಾವು ಕರಿತೀವಿ. ಅವ್ರು ಎಲೆಕ್ಟ್ರಾನಿಕ್ HOD ಆಗಿದೆ. ಅವರು MES ಇನ್ ಎಲೆಕ್ಟ್ರಾನಿಕ್ಸ್ ಮಾಡಿ ಅವರಲ್ಲಿ HOD ಆಗಿದೆ ಕೂಡ. ಬಹಳ ಒಳ್ಳೆ ನಾಟಕಕಾರರು. ಅವರ ಒಡನಾಟ ಇದ್ದಿದ್ದೆಲ್ಲಾನು ಶಂಕರ್ನ ಜೊತೆ
ಅಂತ ಮೇಲೆ ನಟರ ಜೊತೆ. ಹೌದು, ಅವರ ಒಂದು ಗರಡಿಯಲ್ಲಿ ನಾನು ನಾಟಕದ ಅಭ್ಯಾಸವನ್ನು ಮಾಡ್ತೀನಿ. ಖಂಡಿತ ಅವ್ರ ಜೊತೆ ಇವತ್ತೂ ಕೂಡ ಅವ್ರ ಜೊತೆ ಇನ್ವಾಲ್ವ್ ಆಗಿದೆ. ಸುಮಾರು 33 ವರ್ಷದ ನಂಟು ನನಗೂ ಅಸೀಸ್ ಸರ್ ಅವರು. ಹೌದು ಸರ್, ಹಾಗಾಗಿ ಕಾಲೇಜ್ ನಲ್ಲಿ ತುಂಬಾ ಒಳ್ಳೆಯ ಖಂಡಿತ ಸರ್. ಒಬ್ರು ಕರೆ ಮಾಡಿದ್ರೆ, ನಿಮ್ಮ ಆತ್ಮೀಯರು ಒಬ್ರು ಕರೆ ಮಾಡಿದ್ರೆ, ಯಾರು ಅಂತ ನೋಡೋಣ ಸರ್. ಹೌದಾ? ಅವರು ಹೇಳುದಿಲ್ಲ, ನೀವು ಹೇಳ್ಬೇಕು ಅವ್ರು ಯಾರು ಅಂತ. ಪ್ರಯತ್ನ ಮಾಡ್ಬೇಕು. ಆಯ್ತು ಸರ್, ಆಯ್ತು ಸರ್. ಹಲೋ, ನಮಸ್ತೆ ಸರ್. ರಾಘವೇಂದ್ರ ಅವರು ತುಂಬಾ ವರ್ಷಗಳಿಂದ ನನಗೆ ಪರಿಚಯ. ಒಂದು ಮುಖ್ಯವಾದ ವಿಷಯ ಏನು ಅಂದ್ರೆ, ಅವರು ಯಾಕೆ ನನ್ಗೆ ಇಷ್ಟ ಆಗ್ತಾರೆ ಅನ್ನೋ ಒಂದು ವಿಷಯ. ಏನಾಗುತ್ತೆ, ಈ ಈ ಮಧ್ಯದಲ್ಲಿ ಈ ಕನ್ನಡವನ್ನ ಬೆಳೆಸ್ಬೇಕು, ಕನ್ನಡವನ್ನ ಬಳಸ್ಬೇಕು ಅನ್ನುವಂತ ಹಲವಾರು ಜನರು ಹಲವಾರು ರೀತಿಯ ಪ್ರಯೋಗಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ರಾಘವೇಂದ್ರ ಅವರು ನನಗೆ ಮೊಟ್ಟ ಮೊದಲು ಪರಿಚಯ ಆದಾಗ ಅವರಿಗೆ ಇದ್ದಂತ ಕನ್ನಡದ ಕಳಕಳಿ ನನಗೆ ತುಂಬಾ ಇಷ್ಟ ಆಯ್ತು. ಭಾವಗಳ ಅಭಾವವೇ ಇರುವಂತ ಇವತ್ತಿನ ಕಾಲದಲ್ಲಿ ಈ ಭಾವಗೀತೆಗಳನ್ನ ಜನಮನಕ್ಕೆ ಮುಟ್ಟಿಸ್ಬೇಕು, ಮನೆ ಮನೆಯಲ್ಲೂ ಕನ್ನಡದ ದೀಪ ಅನ್ನುವಂತ ಒಂದು ಧ್ಯೇಯವನ್ನ ಇಟ್ಕೊಂಡವರು ಪ್ರತಿ ಸರಿಯೂ ಈ ಕನ್ನಡದವರು ಅಷ್ಟೇ ಅಲ್ಲ, ಕನ್ನಡೇತರರು ಕೂಡ ಕನ್ನಡದ ಬಗ್ಗೆ ಆಸಕ್ತಿ ಉಂಟು ಮಾಡಬೇಕು ಅನ್ನುವಂತ ಅವರ ಒಂದು ಎಡ್ಯುಕೇಶನ್ ಅಂತ ನಾವೇನ್ ಹೇಳ್ತೀವಿ, ಅದು ನನಗೆ ತುಂಬಾ ಇಷ್ಟ ಆಯ್ತು. ಸೊ ಹೀಗಾಗಿ ರಾಘವೇಂದ್ರ ಅವರ ಎಲ್ಲಾ ಕೈಂಕರ್ಯಗಳಲ್ಲೂ ಕೂಡ ಎಲ್ಲಾ ಪ್ರಯೋಗಗಳಲ್ಲೂ ಕೂಡ ನಾನು ಅವರ ಜೊತೆಗೆ ಇರ್ತೀನಿ, ಅಷ್ಟೇ ಖುಷಿಯಿಂದ ನಾನು ಇರೋದಕ್ಕೆ ಇಷ್ಟಪಡ್ತೀನಿ. ಅಂಥವರು ಸಾಕಷ್ಟು ಈಗ ಭಾವಗೀತೆಗಳನ್ನ ಕಲಿಸಿಕೊಡುವಂತ ಶಾಲೆಗಳಾಯ್ತು ಅಥವಾ ಈ ಸಂಗೀತ ಶಾಲೆಗಳಾಯ್ತು ಇರಬಹುದು, ಆದ್ರೆ ಅದರ ಜೊತೆಗೆ ರಾಘವೇಂದ್ರ ಅವರಲ್ಲಿ ನಾನು ಕಂಡುಕೊಂಡದ್ದೇನೆಂದ್ರೆ ಕನ್ನಡದ ಬಗ್ಗೆ ಕಳಕಳಿ. ಕನ್ನಡದಲ್ಲಿ ಎಷ್ಟೋ ಭಾವಗೀತೆಗಳು ಹಿಂದೆ ಅಶ್ವಥ್ ಅವ್ರು ಹೇಳಿರ್ಬೋದು ಅಥವಾ ಅನಂತ ಸ್ವಾಮಿ ಅವ್ರು ಹೇಳಿರ್ಬೋದು, ಇನ್ನ ಹಲವಾರು ಜನರು ಅದಕ್ಕೆ ರಾಗ ಸಂಯೋಜನೆ ಮಾಡಿರಬಹುದು. ಅದೆಲ್ಲವದರ ಜೊತೆಗೆ ಹೊಸ ಹೊಸ ಹಾಡುಗಳನ್ನ ಅವರು ರಾಗ ಸಂಯೋಜನೆ ಮಾಡಿ ಅವನ್ನೆಲ್ಲ ಮುಖ್ಯವಾಹಿನಿಗೆ ತರುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಅದು ನನಗೆ ತುಂಬಾ ಇಷ್ಟ ಆಯ್ತು. ಮುಖ್ಯವಾಗಿ ಒಂದು ಮುಖ್ಯವಾದ ಪ್ರಯೋಗದಲ್ಲಿ ನಾನು ಅವ್ರ ಜೊತೆ ಪಾಲ್ಗೊಂಡಿದ್ದೆ, ಒಂದು ಶಿಶುನಾಳ ಶರೀಫರ ಶಿಶುನಾಳಕ್ಕೆ ನಾವು ಹೋಗಿದ್ವಿ. ಸುಮಾರು ಹಾಡುಗಳು ಲಕ್ಷ್ಮೀನಾರಾಯಣ ಭಟ್ ಅವನ್ನ ಮುಖ್ಯವಾಹಿನಿಗೆ ತಂದು ಅಶ್ವಥ್ ಅವರಾಯ್ತು, ಆಮೇಲೆ ಶಿವಮೊಗ್ಗ ಸುಬ್ಬಣ್ಣ ಆಯ್ತು ಅಥವಾ ಅನಂತ ಕುಮಾರ್ ಅವರಾಯ್ತು, ಎಲ್ರು ಕೂಡ ರಾಗ ಸಂಯೋಜನೆಗಳನ್ನು ಮಾಡಿದ್ದಾರೆ. ರಾಗ ಸಂಯೋಜನೆ ಮಾಡಿ ಈಗ ಬಳಕೆಯಲ್ಲಿರುವಂತಹ ಹಾಡುಗಳು 10% ಮಾತ್ರ. ನಾವು ಅಲ್ಲಿ ಹೋದಾಗ ರಾಘವೇಂದ್ರ ಅವ್ರ ಜೊತೆಗೆ ಅಲ್ಲಿ ಇರುವಂತ ಜನಗಳು ಎಷ್ಟೊಂದು ಹಾಡುಗಳನ್ನ ಹೇಳಿದ್ರು, ಅವೆಲ್ಲವನ್ನೂ ಕೂಡ ಮುಖ್ಯವಾಹಿನಿಗೆ ತರಬೇಕು ಅನ್ನುವಂತ ಇವರ ಹಂಬಲ ಇದೆಯಲ್ಲ, ಅದು ನನಗೆ ತುಂಬಾ ಇಷ್ಟ ಆಯ್ತು. ಕನ್ನಡದ ಬಗ್ಗೆ ಆಸಕ್ತಿ ಹುಟ್ಟಿಸೋದಿದೆಯಲ್ಲ, ಅದು ಬಹಳ ದೊಡ್ಡ ಕೆಲಸ. ನಾವು ಒತ್ತಾಯವಾಗಿ ಯಾರನ್ನೆಲ್ಲೂ ಕನ್ನಡವನ್ನು ಹೇರಕ್ಕಾಗಲ್ಲ. ಕನ್ನಡದ ಬಗ್ಗೆ ಆಸಕ್ತಿ ಹುಟ್ಟಿದ್ರೆ ಅವರಾಗಿ ಕನ್ನಡವನ್ನ ಕಲಿತಾರೆ, ಕನ್ನಡದ ಭಾವಗೀತೆಗಳು ಇನ್ನಷ್ಟು ಹೆಚ್ಚು ಬೆಳಕಿಗೆ ಬರ್ತವೆ ಅನ್ನುವಂತ ಅವರ ಈ ಒಂದು ಧ್ಯೇಯ ನನಗೆ ತುಂಬಾ ಇಷ್ಟ ಆಯ್ತು. ಹೌದು ಸರ್, ಹೀಗಾಗಿ ನಾನು ಅವರ ಜೊತೆಗೆ ಸದಾ ಇದ್ದೇನೆ. ಆಗ್ಲಿ ಸರ್, ಅವರಷ್ಟೇ ಅಲ್ಲ, ಅವರ ಪ್ರಣತಿ ಜೊತೆಗೆ ತುಂಬಾ ಹಾಸುಹೊಕ್ಕಾಗಿ ನಿಂತ್ಕೊಂಡಿದ್ದೇನೆ. ಹೌದ್ ಸರ್, ಖಂಡಿತ ಸರ್, ಬಹಳ ಖುಷಿ. ಬರ್ಕರ್ ಅವ್ರೆ, ಇವರು ಹನುಮಂತರ ಕೌಜಲ್ಗಿ ಅಂತ ನನ್ನ ಸ್ನೇಹಿತರು. ಇವರು ನನಗೆ ಸ್ನೇಹಕ್ಕೆ ಬಂದಿದ್ದು ಭೇಟಿಯಾಗಿದ್ದು ಸಂಗೀತದ ಮೂಲಕನೇ. ಯಾವ್ದೋ ಒಂದು ಕಾರ್ಯಕ್ರಮದಲ್ಲಿ ನಾನ್ ಹಾಡಿದ್ದನ್ನ ಕಾರ್ಯಕ್ರಮ ಅವ್ರು ನೋಡಕ್ ಬಂದು ತದನಂತರ ಅವ್ರು ನಮ್ಮನ್ನು ಭೇಟಿಯಾಗಿ ಅವ್ರ ಇಡೀ ಮನೆ ಕುಟುಂಬನೇ ಸಂಗೀತ ಕುಟುಂಬ ಅಂದ್ರೆ ತಾವ್ ಹಾಡ್ತಾರೆ ಸ್ವತಃ. ಅವ್ರ ತಂದೆ ಒಳ್ಳೆ ಸಂಗೀತಗಾರ ಅಂತ ಕೇಳ್ಪಟ್ಟಿದ್ದೆ. ಅವ್ರ ಮಗಳು ರಾಘವಿ ಅಂತ ಹೇಳಿ ನನ್ನ ಶಿಷ್ಯ, ಅದ್ಭುತ ಗಾಯಕಿ, ತುಂಬಾ ಚೆನ್ನಾಗಿ ಹಾಡ್ತಾರೆ. ಮತ್ ಏನು ಬಹಳ ಮುಖ್ಯ ಅಂತ ಹೇಳಿದ್ರೆ ಈ ಪ್ರಣತಿ ಅನ್ನುವ ಕೂಸ್ ಏನಿದೆ ಅದು ಕನ್ನಡದ ಒಂದು ಸಂಸ್ಥೆ ಅಲ್ಲ, ಕನ್ನಡ ಸಂಘ ಅಲ್ಲ. ನಾವು ಧ್ವಜಾರೋಹಣ ಮಾಡಿ ರಾಜ್ಯೋತ್ಸವ ಕಾರ್ಯಕ್ರಮನೇ ಮಾಡಲ್ಲ, ನಾವು ಮಾಡೋದಿಲ್ಲ. ಇದು ಒಂದು 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 ಜೀವ ಸೆಲೆ ಅದು. ಕನ್ನಡ ಭಾಷೆ ಸಾಹಿತ್ಯ ಮತ್ತು ಸಂಸ್ಕೃತಿಗಳನ್ನ ಜನರಿಗೆ ಆಸಕ್ತಿ ಉಂಟು ಮಾಡುವಂತ ರೀತಿಯಲ್ಲಿ ನಾವು ಮಾರ್ಗವನ್ನು ಹುಡುಕ್ತಾ ಹೋಗ್ತೇವೆ. ಅದು ಕಲೆ ಯಾವುದೇ ಪ್ರಕಾರಗಳಾಗಿರ್ತದೆ, ಗಾಯನ ಮತ್ತೆ ನಾಟಕಗಳು ನನ್ನ ಶಕ್ತಿ ಆಗಿರೋದ್ರಿಂದ ಅದನ್ನ ಹೆಚ್ಚಾಗಿ ಬಳಸಿಕೊಂಡು ಹೊಸ ಹೊಸ ಸಾಹಿತ್ಯ ಅಥವಾ ತುಂಬಾ ಅಪರೂಪದ ಸಾಹಿತ್ಯ ಅಥವಾ ಬಿಟ್ಟು ಹೋಗಿರುವಂತ ಸಾಹಿತ್ಯಗಳನ್ನ ನಾವು ಜನರ ಮುಂದೆ ತಗೊಂಡೋಗೋದಕ್ಕೆ ಆಯಾಮಗಳನ್ನು ಹುಡುಕ್ತಾ ಬರ್ತೀವಿ.
ಇದಕ್ಕೆ ಪ್ರಣತಿ ಶುರುವಾಗಿದ್ದು 94ನೇ ಇಸವಿಯಲ್ಲಿ 32 ವರ್ಷಕ್ಕೆ ನಾವು ಕಾಲಿಟ್ಟಿದ್ದೀವಿ. ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬರೋದ್ರಲ್ಲಿ ಸ್ನೇಹಿತರಾದ ಹನುಮಂತರಾವ್ ತರ ಅನೇಕ ನನ್ನ ಬಂಧುಗಳು ನನಗೆ ಬೆನ್ನೆಲುಗಾಗಿ ನಿಂತಿರೋದ್ರಿಂದನೇ ಒಂದು ಕೆಲಸ ಸುಗಮವಾಗಿ ಆಗ್ತಾ ಇದೆ ಹೇಳೋದಕ್ಕೆ ಕಡಿಮೆ ಇದೆ. ಖಂಡಿತ ಸರ್, ಖಂಡಿತ ಸರ್. ಅದೇ ರೀತಿ ಸರ್ ಹನುಮಂತರಾವ್ ಅವರಿಗೆ ನಾವು ಧನ್ಯವಾದ ತಿಳಿಸೋ ಪ್ರೀತಿಯ ಧನ್ಯವಾದಗಳು ಸರ್, ನಿಮಗೆ ಧನ್ಯವಾದಗಳು. ಹಾಗೆ ಸರ್ ಮತ್ತೆ ನಿಮ್ಮೊಂದಿಗಿನ ಮಾತು ಮುಂದುವರಿಸೋಣ. ಅದೇ ಸರ್ ತಾವು ಮೊದಲ ಕಾರ್ಯಕ್ರಮ ನೀವು ಶಾಲೆಯಲ್ಲದೆ ಮತ್ತೆ ಸ್ವಲ್ಪ ನೀವಾಗಿ ಬೇರೆ ಕಾರ್ಯಕ್ರಮ ಒಂದು ಪಬ್ಲಿಕ್ ಪ್ರೋಗ್ರಾಮ್ ಕೊಟ್ಟಂತ ನೆನಪು ಯಾವ್ದು ಸರ್ ಮೊದಲ ಕಾರ್ಯಕ್ರಮ? ಸರ್ ಮನೆಯ ಮಂತ್ರಾಲಯ ಅಂತ ಹೇಳೋ ತರ ನನ್ನ ನಿವಾಸ ಇರುವಂತದ್ದು ಜೆ ಪಿ ನಗರದಲ್ಲಿ ಸಾರಕಿ ಅನ್ನೋ ಜಾಗದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಿವಾಸಿಗಳ ಒಂದು ಒಕ್ಕೂಟ, ಅದೊಂದು ಕಾಲೋನಿ, SBI ಕಾಲೋನಿ ಅಂತ ಕರಿತೀವಿ ನಾವು. ಹೌದೌದು. ಅಲ್ಲಿ 53 ಮನೆಗಳಿರುವಂತ ಒಂದು ಜಾಗ, ಅಲ್ಲಿ ನನ್ನ ನಿವಾಸ 45 ವರ್ಷದ ಇರುವಂತ ಬಾಲ್ಯದಿಂದ ಇದೆ. ಅಲ್ಲಿ ಈ 53 ಮನೆಗಳು ಸೇರಿಕೊಂಡು ಪ್ರತಿ ವರ್ಷ ಗಣೇಶೋತ್ಸವ ಮಾಡ್ತಾ ಇದ್ದೆ. ಆ ಗಣೇಶೋತ್ಸವದ 2 ದಿನದ ಕಾರ್ಯಕ್ರಮದಲ್ಲಿ ನಾನು ಪ್ರತಿ ವರ್ಷ ಸುಮಾರು 15-20 ನಿಮಿಷ ಹಾಡುವಂತ ಅವಕಾಶ ಸಿಗ್ತಾ ಇತ್ತು. ಅದು ನನ್ನ ಜೀವನದ ಗಾಯನ ಜೀವನದ ಒಂದು ಪ್ರಮುಖ ವೇದಿಕೆ ಅಂತ ನಾನು ಪರಿಗಣಿಸ್ತೀನಿ. ಯಾಕೆಂದ್ರೆ ಎದುರುಗಡೆ ಇದ್ದವ್ರು ನಮ್ ಜನನೇ, ತಪ್ಪು ಮಾಡಿದ್ರೆ ಚಿಂತೆ ಇಲ್ಲ, ಒಂದು ವಿಶ್ವಾಸ ಇಟ್ಕೊಂಡು ಹಾಡ್ತಾ ಇದ್ವಿ. ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ ನಮ್ ಜನ, ಅವರು ನನ್ನನ್ನು ಬೆಳೆಸಿದ್ದಾರೆ ಅಂತ ಹೇಳಿದ್ರೆ ತಪ್ಪೇ ಆಗೋದಿಲ್ಲ. ಖಂಡಿತ. ಹಾಗಾಗಿ ಅಲ್ಲಿ ನಾನು ಹಾಡ್ತಾ ಶುರು ಮಾಡಿದೆ. ತದನಂತರ ಕಾಲೇಜುಗಳಲ್ಲಿ ಹಲವಾರು ಕಾಂಪಿಟೇಷನ್ಸ್ ಹೋಗ್ತಾ ಇದ್ದಿದ್ದು ಬಹಳ ಒಂದು ದೊಡ್ಡ ಎಕ್ಸ್ಪೋಜರ್ ನನಗೆ. ಹೌದು ಸರ್, ಖಂಡಿತ. ಅದರಲ್ಲಿ ಸರ್ ತಮಗೆ ಹೇಳಿ ಸರ್. ಬಹಳ ಮುಖ್ಯವಾಗಿ ಗಟ್ಟ ಆಗುತ್ತೆ ಅಂದ್ರೆ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಇಬ್ರು ಸ್ನೇಹಿತರನ್ನ ನಾಪಿಸ್ಕೊಳ್ಳೇಬೇಕಾಗುತ್ತೆ. ಇನ್ನೊಂದು HRK ಪ್ರಸಾದ್ ಅಂತ ಒಬ್ಬರು, ಅವರು ಸ್ಟೇಟ್ ಬ್ಯಾಂಕ್ನ ಕೆಲಸ ಮಾಡ್ತಾರೆ, ಜೊತೆ ಬಹಳ ಒಳ್ಳೆ ಗಾಯಕ HRK ಪ್ರಸಾದ್. ಅವರು ಪಲ್ಗುಣ ಇದ್ದಾರಲ್ಲ ನಮ್ಮ ಹೊಂಬಾಳೆ ಪ್ರತಿಭಾರಂಗದ ಪಲ್ಗು, ಅವ್ರಿಗೆ ಪರಿಚಯ ಮಾಡಿಸ್ಕೊಡ್ತಾರೆ ನನಗೆ. ಪಲ್ಗುಣ ಸರ್ ಅವರು ಒಂದು ವಿಶಿಷ್ಟವಾದಂತ ಒಂದು ಯೋಜನೆ ಮಾಡ್ತಾ ಇದ್ರು, ಹೊಂಬಾಳೆ ಪ್ರತಿಭಾರಂಗ ಪ್ರತಿಭೋತ್ಸವ ಅಂತ ಮಾಡಿ ಪ್ರತಿ ವರ್ಷ ಸುಮಾರು 8 ಜನ ನವ ಗಾಯಕರನ್ನ ಅವರು ಸೆಲೆಕ್ಟ್ ಮಾಡಿ ಅಂದ್ರೆ ಆಡಿಷನ್ ಮಾಡಿ ಅವ್ರನ್ನ ತಗೊಂಡು ಅವ್ರಿಗೆ ಮಾರ್ಗದರ್ಶನ ನೀಡಿ ಉತ್ತಮವಾದಂತ ಶ್ರೇಷ್ಠ ಮಟ್ಟದ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡ್ತಾ ಇದ್ದೆ. ಆ ಪ್ರತಿಭಾ 6 ಅನ್ನುವ ಸರಣಿಯಲ್ಲಿ ನಾನು ಜನರ ಮುಂದೆ ಪ್ರಕಟ ಆಗೋದಕ್ಕೆ ಸಹಾಯ ಆಯ್ತು. ಅದು ಇಡೀ ಕನ್ನಡ ನಾಡಿಗೆ ನನ್ನನ್ನ ಪರಿಚಯಿಸಿದಂತ ಒಂದು ವೇದಿಕೆ ಹಾಡಿದ್ದು. ನನ್ನ ಪುಣ್ಯ ಹೇಗಿತ್ತು ಅಂದ್ರೆ ಆ ಹಾಡು ಅದು ಅನಂತ ನಮನ ಆಗಿತ್ತು, ಅನಂತ ಸ್ವಾಮಿಯವರ ಸಂಯೋಜನೆಗಳು. ನನಗೆ ಜೊತೆ ಸಾಥ್ ನೀಡಿದಂತ ಗಣ್ಯರ ಹೆಸರು ಹೇಳಿದ್ರೆ ಎಷ್ಟು ಜನಕ್ಕೆ ಎಷ್ಟು ಖುಷಿ ಆಗಲಿ. ನನ್ನ ಪುಣ್ಯ ಸ್ವತಃ ರಾಜು ಅನಂತ ಸ್ವಾಮಿಯವರು ಕೀಬೋರ್ಡ್ ನುಡಿಸ್ತಾ ಇದ್ರು. ಆಮೇಲೆ ನಮ್ಮ ಪ್ರವೀಣ್ ಡಿರಾವ್ ಅವರು ಸರ್ ತಬಲಾ ನುಡಿಸ್ತಾ ಇದ್ರು. ಶ್ರೇಷ್ಠ ಕೊಳಲು ಗಾಯಕರು ವಾದಕರಿದ್ರು ಮುರುಳಿ ಅಂತ ಹೇಳಿ, ಅವ್ರು ನನಗೆ ಕೊಡಲು. ಮತ್ತೆ MS ಪ್ರಸಾದ್ ಏನ್ ಮ್ಯಾಂಡ್ಲಿನ್ ಶಶಿ ಅಂತ ಅವಾಗ ಕೀಬೋರ್ಡ್ ನುಡಿಸ್ತಾರೆ. ಇಷ್ಟು ಜನ ನನಗೆ ವಾದ್ಯ ಸಹಕಾರ ಕೊಟ್ಟಾಗ ನನ್ನ ಖುಷಿಗೆ ಒಂದು ಇದೇ ಇರಲಿಲ್ಲ. ಎಷ್ಟು ದೊಡ್ಡ ವೇದಿಕೆ ನನ್ನ ತಲುಪಿಕೊಟ್ರು. ಇದಕ್ಕಾಗಿ ಪಲ್ಗುಣ ಸರ್ ಅವರು ನಾನು ಯಾವಾಗಲೂ ಚಿರಋಣಿ. ಈ ಕ್ಷೇತ್ರಕ್ಕೆ ಅವರೇ ನನ್ನ ವಿಧವತ್ ಇಂಟ್ರೊಡ್ಯೂಸ್ ಮಾಡಿದ್ರು. ತದನಂತರ ಅಶ್ವಥ್ ಅವ್ರು ನನ್ನ ಧ್ವನಿಯನ್ನ ನೋಡಿ ಅವರ ಗರಡಿ ತಗೊಂಡು ಅವ್ರ ಶಿಷ್ಯನಾಗಿ ಬಹಳ ಮುಂದುವರೆದು ಇಡೀ ನಾಡನ್ನ ಅವ್ರ ಜೊತೆ ನಾನು ಟೂರ್ ಮಾಡ್ತೀನಿ. ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ಕೊಡ್ತೀವಿ, ಕೊಡ್ತೀವಿ. ಎರಡ್ ಮೂರು ಉಲ್ಲೇಖ ಆಮೇಲೆ ಮಾಡ್ತೀನಿ, ವಿಶೇಷವಾಗಿ ಅಶ್ವಥ್ ಅವ್ರ ಬಗ್ಗೆ ಹೇಳಿದಾಗ. ಹೌದು, ಖಂಡಿತ ಖಂಡಿತ ಸರ್, ಖಂಡಿತ. ಆದರೆ ಸರ್ ಸೃಜನ್ ಮ್ಯೂಸಿಕ್ ಸ್ಕೂಲ್ ಅದರ ಬಗ್ಗೆ ಒಂದೆರಡು ಮಾತು ಸರ್, ನಿಮ್ಮ ಒಂದು 2 ವರ್ಷ ಸೇವೆ ಸಲ್ಲಿಸಿದಿರಿ ಅಲ್ಲಿ. ಸೃಜನ ಸಂಗೀತ ಶಾಲೆ ಅಂದ ತಕ್ಷಣ ಸಿನಾನಮ್ ಅದ್ರ ಜೊತೆಗೆ ಅಂಟ್ಕೊಂಡು ಬರೋ ಹೆಸರು ಏನು ಅಂತ ಹೇಳಿದ್ರೆ ಶ್ರೀಯುತ ನನ್ನ ಸ್ನೇಹಿತ ನರಹರಿ ದೀಕ್ಷಿತ್. ನರಹರಿ ದೀಕ್ಷಿತ್ ನಾಡಿನ ಬಹಳ ದೊಡ್ಡ ಗಾಯಕರು. ಹೌದು, ಶಿವಮೊಗ್ಗದಿಂದ ಸಾಗರದಿಂದ ಬರ್ತಾರೆ. ನನಗೂ ದೀಕ್ಷಿತ್ ಸ್ನೇಹ ಇವತ್ತಿಗೆ ಸರಿ ಸುಮಾರು 35 ವರ್ಷದ ಸ್ನೇಹ. ಇಬ್ರು ಗಾಯಕರ ವೃತ್ತಿಯನ್ನ ಸ್ವಪ್ರೇರಣೆಯಿಂದ ಶಕ್ತಿಯಿಂದ ಬರ್ತಾ ಇರುವಂತದ್ದು. ಮತ್ತೆ ತಮ್ಗೆಲ್ಲ ಗೊತ್ತಿರಬೇಕು, ನರಹರಿ ದೀಕ್ಷಿತ್ ಇಡೀ ಬೆಂಗಳೂರು ನಗರವನ್ನ ಸಂಗೀತದಲ್ಲಿ ಆವರಿಸ್ಕೊಂಡ್ಬಿಟ್ಟಿದ್ದಾರೆ. ಸರಿ ಸುಮಾರು 17 ಶಾಖೆಗಳನ್ನ ಅವ್ರು ನಡೆಸ್ತಾರೆ. ಎಲ್ಲರಿಗೂ ಕೇವಲ ಕನ್ನಡ ಸಾಹಿತ್ಯದ ಹಾಡುಗಳನ್ನೇ, ಸಿನಿಮಾ ಹಾಡನ್ನ ನರಹರಿಯವರು ಹೇಳ್ಕೊಡೋದಿಲ್ಲ, ನಾನು ಹೇಳ್ಕೊಡ್ತಿಲ್ಲ, ಹೇಳ್ಕೊಡ್ಬಾರ್ದು ಅಂತ ಏನಿಲ್ಲ. ಕನ್ನಡ ಸಾಹಿತ್ಯದ ಒಂದು ಸಿರಿ ಎಷ್ಟು ದೊಡ್ಡಿದೆ ಅಂದ್ರೆ ಜನಕ್ಕೆ ತಲುಪಿಸೋದು ನಮ್ಮ ಕರ್ತವ್ಯ ಅಂತ ಭಾವಿಸಿ ಅವರು ಶ್ರೇಷ್ಠ ಗಾಯಕರಾಗಿದ್ದರೆ ಬಹಳ ಒಳ್ಳೆ ಬೋಧಕರಾಗ್ತಾರೆ.
ಅವರ ಸಂಸ್ಥೆಯಲ್ಲಿ ಅವರ ಜೊತೆಯಲ್ಲಿ ನಾನು ಸಂಗೀತವನ್ನು ಹೇಳ್ಕೊಡುವಂತ ಒಂದು ಪಯಣ ಶುರು ಮಾಡಿದ್ನಲ್ಲ, ಅದು ನನಗೆ ಸಾಕಷ್ಟು ವಿಷಯಗಳನ್ನ ಕಲಿಸಿದೆ. ಹೇಗೆ ಬೋಧನೆ ಮಾಡಬೇಕು ಅಥವಾ ಮಕ್ಕಳ ವಯಸ್ಸು, ಅವರ ಮಿತಿಗಳನ್ನ ಅರ್ಥ ಹೇಗೆ ನಾನು ಅವ್ರ ಜೊತೆ ಇಂಟ್ರಾಕ್ಟ್ ಮಾಡ್ಬೇಕು ಅನ್ನೋದೆಲ್ಲಾನು ಆ 2 ವರ್ಷಗಳಲ್ಲಿ ನಾನು ಕಲಿತು ಮುಂದುವರೆದಿದ್ದೆ. ತುಂಬಾ ಧನ್ಯವಾದಗಳು. ಖಂಡಿತ ಸರ್. ಹೌದು ಸರ್. ಅದೇ ರೀತಿ ಒಂದು ಆರ್ಮಿ ಇದಕ್ಕೆ ಒಂದು ನೀವು ಹೋಗ್ತೀರಿ, ಅಲ್ಲಿ ತರಬೇತಿದಾರ ಅಲ್ಲ ಸರ್, ಒಂದು ಇದು ಮಾಡ್ತೀರಿ, ಅದ್ರ ಬಗ್ಗೆ ಒಂದ್ 2 ಮಾತು ಸರ್. ಸರ್, ನಾನು ನಿಮಗೆ ಆಗ್ಲೇ ಹೇಳಿದ್ದೆ, ನಾನು ಓದಿದ್ದು ಮೈಕ್ರೋಬಯಾಲಜಿ. ಹೌದು. ಸೊ ನನ್ನ ವೃತ್ತಿ ಬಂದು ರಿಸರ್ಚ್ ಆಗಿತ್ತು, ಅದು ಫಾರ್ಮರ್ ರಿಸರ್ಚ್ ಅಂತ. ಶ್ರೇಷ್ಠ ಮಲ್ಟಿನ್ಯಾಷನಲ್ ಕಂಪನಿ ನಮ್ಮ ದೇಶದ್ದು, ಬಾಲ್ ಫಾರ್ಮಾ ಲಿಮಿಟೆಡ್ ಅಂತ. ಅದರಲ್ಲಿ 23 ವರ್ಷ ನಾನು ಸೇವೆ ಸಲ್ಲಿಸಿದೆ ರಿಸರ್ಚ್ ಅಲ್ಲಿ. ಅನ್ಯಾನ್ಯ ಜವಾಬ್ದಾರಿ ಇಟ್ಟುಕೊಂಡು ರೆಗ್ಯುಲೇಟರಿ ಅಫೇರ್ಸ್ ಅಂತ, ಅದು ಉನ್ನತವಾದಂತಹ ಒಂದು ಹುದ್ದೆ, ಅಂದ್ರೆ ಇಂಟರ್ನ್ಯಾಷನಲ್ ಕಾಂಟ್ಯಾಕ್ಟ್ಸ್ ಮಾಡಿ ನಾನು ರಿಸರ್ಚ್ ಮಾಡುವಂಥದ್ದು. ಆ ಸ್ಥಾನದಲ್ಲಿದ್ದು ನಾನು ಸಂಪೂರ್ಣವಾಗಿ ಸಂಗೀತಕ್ಕೆ ನಾನು ಸಮಯ ಮೀಸಲಿಡಬೇಕು ಅನ್ನೋಂತ ನಿರ್ಧಾರ ಬಂದಾಗ ಆ ಒಂದು ವೃತ್ತಿಗೆ ನಾನು ಮಂಗಳಹಳ್ಳಿ ಹೊರಗೆ ಬರ್ತೀನಿ. ಸಂಗೀತಕ್ಕೆ ನಾನು ಪ್ರಾಶಸ್ತ್ಯ ಕೊಡಬೇಕು ಅಂತ ಯೋಚನೆ ಮಾಡಿ ಬಂದಾಗ, ಆಗ ನಾನು ಯಾವತ್ತೂ ಅಪ್ಲೈ ಮಾಡಿದಂಥದ್ದಲ್ಲ. ಆದ್ರೆ ನನ್ನ ಒಂದು ಪುಣ್ಯ, ಬಹಳ ಚಿಕ್ಕ ವಯಸ್ಸಿಂದ ನಾನು ಸೈನ್ಯದಲ್ಲಿ ಇರಬೇಕು ಅನ್ನೋದು ಆಸೆ ಇತ್ತು. ನಾನೊಬ್ಬ NCC ಕ್ಯಾಡೆಟ್, ಈ ಸರ್ಟಿಫಿಕೇಟ್ ಮಾಡಿ ಅದೆಲ್ಲ ಮಾಡಬೇಕು ಅಂತ ಆಸೆ ಇತ್ತು. ಆದ್ರೆ ಕಾರಣಾಂತರದಿಂದ ಅದಾಗಿರ್ಲಿಲ್ಲ. ಆದ್ರೆ ಭಗವಂತನ ಲೀಲೆ ಹೇಗಿದೆ, 515 ಆರ್ಮಿ ಬೇಸ್ ವರ್ಕ್ಶಾಪ್ ಹೈಸ್ಕೂಲ್ ಅಂತ ಹಲಸೂರಲ್ಲಿ ಇರುತ್ತೆ. 515 ವರ್ಕ್ಶಾಪ್ ಅನ್ನುವಂಥದ್ದು ಅದು ಸೈನ್ಯದ ಒಂದು ಕಾರಾಗಾರ. ಅಂದ್ರೆ ಈ ತೋಪುಗಳು, ಟ್ಯಾಂಕರ್ಗಳನ್ನ ಸರ್ವಿಸ್ ಮಾಡಿ ರಿಪೇರ್ ಮಾಡುವಂತ ಒಂದು ಜಾಗ ಅದು, ಒಂದು ದೊಡ್ಡ ರೆಜಿಮೆಂಟ್ ಅದು. ಸೊ 515 ಅನ್ನುವ ಒಂದು ರೆಜಿಮೆಂಟ್ ನ ಸೈನ್ಯದ ಶಾಲೆ ಹಲಸೂರು, 515 ಆರ್ಮಿ ಬೇಸ್ ವರ್ಕ್ಶಾಪ್ ಹೈಸ್ಕೂಲ್ ಅಂತ. ಆ ಶಾಲೆಯ ಮುಖ್ಯಸ್ಥರು ನನಗೆ ಒಂದ್ಸ ಕರೆ ಮಾಡ್ತಾರೆ. ಅವ್ರು ಹೇಳ್ತಾ ಇದ್ದಾರೆ, ನಮ್ಗೆ ಗೊತ್ತಾಯ್ತು ತಾವು ಸಂಪೂರ್ಣ ಸಂಗೀತ ಬರಬೇಕು ಅಂತಿದ್ದೀರಾ, ನಮ್ಮಲ್ಲಿ ನೀವು ಯಾಕೆ ಒಂದು ಸಂಗೀತ ಹೇಳ್ಕೊಳ್ಬಾರ್ದು ಅಂತ ಕೇಳಿ. ನಾನು ಹೇಳಿದೆ, ಸ್ವಾಮಿ ನಾನು ವೃತ್ತಿ ಮಾಡೋದಕ್ಕೆ ಆಸೆ ಕೊಡೋದಿಲ್ಲ, ಈಗಾಗಲೇ ಒಳ್ಳೆ ಹುದ್ದೆಯಿಂದ ಹೊರಗೆ ಬಂದಿದ್ದೀನಿ, ನನಗೆ ಇನ್ನೊಂದು ವೃತ್ತಿಗೆ ಸೇರೋಂತ ಆಸೆ ಇಲ್ಲ ಅಂದೆ. ಆದ್ರೆ ಅವ್ರು ಕನ್ವಿನ್ಸ್ ಮಾಡಿದ್ರು, ಇಲ್ಲ ಈ ವೃತ್ತಿ ಎಲ್ಲ ಸೇವೆ ಅಂತ ಹೇಳಿ, ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಸಂಸ್ಕಾರ ಸಿಗುತ್ತೆ ಅಂತ. ಅದು ನನಗೂ ಅನಿಸ್ತು, ಹೌದು ಯಾಕೆ ಆಗ್ಬಾರ್ದು, ಸೈನ್ಯದ ಒಂದು ಒಲಿವಿದೆ ನನಗೆ, ಸರಿ ಸುಮಾರು 400 ಜನ ಮಕ್ಕಳಿಗೆ ನಾನು ಸಂಸ್ಕಾರ ನೀಡಬಹುದಲ್ಲ ಅನ್ನೋ ಒಂದು ಆಸೆಯಿಂದ ಹೋದೆ. ನಾನು ಅಲ್ಲಿ ಇವತ್ತಿಗೂ ಕೂಡ ಅವನ ಕಂಡೀಷನ್ ಇದೆ, ವಾರದಲ್ಲಿ 3 ದಿವಸ ಮಾತ್ರ ಅಲ್ಲಿ ಮಾಡ್ತೇನೆ. ಆದ್ರೆ ಅಲ್ಲಿ ಸಿಗುವಂತ ತೃಪ್ತಿ ಇದೆಯಲ್ಲ, ಸದಾ ಮಕ್ಕಳ ಜೊತೆ ಇರ್ತೀನಿ, ಅವ್ರಿಗೆ ಸಂಗೀತ, ನಾಟ್ಯ, ನಾಟಕ, ಭಾಷಣ ಎಲ್ಲವನ್ನೂ ಅವ್ರಿಗೆ ನಾನು ಹೇಳ್ಕೊಡ್ಬೇಕಾದ್ರೆ ನನ್ನ ಜೀವನದಲ್ಲಿ ಧನ್ಯತೆಯನ್ನು ಕೊಡ್ತೀನಿ ಸರ್. ಬಹಳ ಸಂತೋಷ. ಖಂಡಿತ ಸರ್, ಖಂಡಿತ. ಅದೇ ಸರ್, ಅದೇ ರೀತಿ ನಿಮ್ಮ ಹತ್ರ ಬಹಳಷ್ಟು ಮಾತಾಡ್ಲಿಕ್ಕೆ ಸರ್, ಒಂದು ಪುಟ್ಟ ವಿರಾಮ ತೆಗೆದು ಆ ನಂತರ ಮಾತನ್ನು ಮುಂದುವರಿಸೋಣ ಸರ್. ಖಂಡಿತ ಸರ್, ಖಂಡಿತ ಸರ್, ಖಂಡಿತ. ಆತ್ಮೀಯ ವೀಕ್ಷಕರೇ, ಕಲಾಂತರಂಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ, ವಿರಾಮದ ನಂತರ ನಿಮ್ಮ ಭೇಟಿ ಆಗ್ತೇವೆ. ನೋಡ್ತಾ ಇರಿ ಕಲಾಂತರಂಗ. ಆತ್ಮೀಯ ವೀಕ್ಷಕರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗಿದ್ದರೆ ನಮ್ಮ ನಾಡಿನ ಜನಪ್ರಿಯ ಗಾಯಕರು ಪ್ರಣತಿ ರಾಘವೇಂದ್ರ ಸರ್ ಅವರು. ಅವರೊಂದಿಗೆ ಮಾತುಕತೆಯನ್ನು ಆಡ್ತಾ ಇದ್ವಿ, ಅವರ ಮಾತುಕತೆಯನ್ನು ಮುಂದುವರಿಸೋಣ. ಹಾಗೆ ಅವರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ನಿಮಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸರ್. ನಮಸ್ಕಾರ. ಸರ್, ನೀವು ಕಲಾ ಜೀವನದಲ್ಲಿ ಬಹಳಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿದಿರಿ, ಅದೇ ರೀತಿ ನಿಮಗೆ ಕನ್ನಡದಲ್ಲಿ ಆಸಕ್ತಿ ಬಹಳಷ್ಟಿದೆ. ಈ ಕನ್ನಡದ ಸಾಹಿತ್ಯ, ಕನ್ನಡ ಭಾಷೆಯ ಸಾಹಿತ್ಯ ಸಂಸ್ಕಾರ ನಿಮಗೆ ಬಂದ ಬಗ್ಗೆ ಹೇಗೆ ಸರ್, ಒಂದೆರಡು ಮಾತಲ್ಲಿ ತಿಳಿಸಿ ಸರ್. ಕನ್ನಡದ ಬಗ್ಗೆ ಕಾಳಜಿ ಅಂತ ಹೇಳೋದಕ್ಕೆ ಅದು ತುಂಬಾ ದೊಡ್ಡ ಮಾತಾಗುತ್ತೆ. ಹೌದು. ನಾನು ನಿಮ್ ಮುಂದೆ ಒಂದು ಸತ್ಯವನ್ನು ಬಿಚ್ಚಿಡ್ತೀನಿ ಬರ್ಕರ್ ಅವರೇ. ನಾನು ನಮ್ಮ ತಂದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಲಿ ವೃತ್ತಿ ಮಾಡ್ತಾ ಇದ್ದರು, ಹಾಗಾಗಿ ನಿರಂತರವಾಗಿ ಅವರಿಗೆ ವರ್ಗಾವಣೆಗಳಾಗ್ತಾ ಇತ್ತು. 3 ವರ್ಷಕ್ಕೊಂದ್ಸತಿ ಇನ್ನೊಂದು ಊರಿಗೆ ಹೋಗುತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕೊರತೆ ಆಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಅಲ್ಲಿನ ಕಾನ್ವೆಂಟ್ ಶಾಲೆಗಳಿಗೆ ನಮ್ಮನ್ನು ಸೇರಿಸ್ತಾ ಇದ್ರು.
ಎಂತ ಒಂದು ದೊಡ್ಡ ಅನರ್ಥ ಆಗಿತ್ತು ಅಂದ್ರೆ, ನನಗೆ ಮನೆ ಕನ್ನಡದ ಮನೆ ಆಗಿದ್ರು ಕೂಡ ನನಗೆ ಸ್ವತಃ ಕನ್ನಡ ಬರ್ತಿರ್ಲಿಲ್ಲ. ಯಾಕೆ ಶಾಲೆಯ ಸಂಸ್ಕಾರ ಸಿಗಲಿಲ್ಲ ನನಗೆ. ಹೌದೌದು, ಕಾನ್ವೆಂಟ್ ಶಾಲೆಗಳಲ್ಲಿ ಕನ್ನಡಕ್ಕೆ ಅಷ್ಟು ಪ್ರಾಶಸ್ತಿ ಇಲ್ಲ. ಇಲ್ಲ, ಕನ್ನಡ ಮಾತಾಡ್ತಾ ಇದ್ದೆ, ಆದ್ರೆ ನಿರ್ಗಳತೆ, ಸ್ವಚ್ಛತೆ, ಕನ್ನಡ ಭಾಷೆಯನ್ನ ಬರೆಯೋದು ಓದೋದು ಈ ಒಂದು ಸಂಸ್ಕಾರ ಬಹಳ ಹಿಂದಿದ್ದೆ ನಾನು. ಅದೊಂದು ಕೊರತೆ ಮನೆಯಲ್ಲಿ. ಅಪ್ಪ ಕನ್ನಡದ ಬಹಳ ದೊಡ್ಡ ಹೋರಾಟ, ಕನ್ನಡಕ್ಕಾಗಿ ತುಂಬಾನೇ ಹೋರಾಟ ಮಾಡ್ತಿದ್ರು ಬ್ಯಾಂಕಿನ ಆವೃತ್ತದಲ್ಲಿ. ನನ್ನ ಅಕ್ಕ ಸುಪ್ರಭಾ ಅಂತ, ಅವರು ರೇಡಿಯೋ ಜಾಕಿ ಆಗಿದ್ರು ನಮ್ಮ ಆಕಾಶವಾಣಿಯಲ್ಲಿ, ಬಹಳ ಕನ್ನಡದ ಶಕ್ತಿ ಉಳ್ಳವರು. ಮನೇಲಿ ಎಲ್ಲರೂ ಕನ್ನಡಮಯ ಆಗಿದ್ರೆ ನನಗೊಂದು ಅಳುಕು, ಯಾವ್ದಾರು ಒಂದು ಒಂದು ಪತ್ರಿಕೆ ಓದ್ಬೇಕು ಅಂದ್ರೆ ನನಗೆ ಓದುವಂತ ಕಷ್ಟ ಆಗ್ತಿತ್ತು, ಅಕ್ಷರಗಳು ಬಹಳ ಸಮಸ್ಯೆ ಆಗ್ತಿತ್ತು, ವ್ಯಾಕರಣದ ಜ್ಞಾನವೇ ಇರಲಿಲ್ಲ. ಇಂತ ಒಂದು ಪರಿಸ್ಥಿತಿಯಲ್ಲಿ ರಾಘವೇಂದ್ರ ಹುಟ್ಟು ಬೆಳೆದಂತ ಅಂದ್ರೆ ಅವನ ಜೀವನದೈತೆ, ಆ ಕೊರತೆ ನನ್ನ ಬಹಳ ಕಾಡ್ತಾ ಇತ್ತು, ಬಹಳನೇ ಕಾಡ್ತಿತ್ತು. ಎಷ್ಟೋ ರಾತ್ರಿ ಕಣ್ಣೀರ್ ಇಟ್ಟಿದ್ದೀನಿ, ಯಾಕಪ್ಪ ಹಿಂಗ ಹೋಯ್ತು. ಆಗ ನಾನು ಈಗಾಗಲೇ ಹೇಳಿದ್ನಲ್ಲ, ನನ್ನ ಪಿ ಯು ಸಿಯಿಂದ ನಾನು ವಿಜಯ ಜೂನಿಯರ್ ಮಾಡಿದಾಗ ಶ್ರೀಯುತ ಜನಾರ್ದನ್ ತುಂಗ ಅಂತ ನನ್ನ ಕನ್ನಡದ ಮೇಷ್ಟ್ರು, ಆ ಜನಾರ್ದನ್ ತುಂಗ ಅವರು ಕೆರೆಗೆ ಹಾರ ಅಂತ ಒಂದು ಪಠ್ಯನ ನಾವು ಪಾಠ ಮಾಡ್ತಾ ಇದ್ವಿ, ಅದು ಕೆಂಪೇಗೌಡರ ಸೊಸೆಯ ಕಥೆ. ಅವರು ಕುಣಗಲ್ ಕೆರೆ ತುಂಬಬೇಕಾದ್ರೆ ಅವನು ಆತ್ಮಾಹುತಿ ಆಗ್ಬೇಕಾಗತ್ತೆ, ಗರ್ಭಿಣಿ ಹೆಂಸಿನ ಬಲಿಯಾಗ್ಬೇಕು ಅಂತ ಒಂದು ಬರ್ತ ಕತೆ ಹೋಗುತ್ತೆ. ಆಗ ಯಾರೋ ಬಲಿಯಾಕಾಗ್ಬೇಕು, ತನ್ನ ಸ್ವಂತ ಸೊಸೆ ಬಲಿದಾನಕ್ಕೆ ಒಪ್ಪುವಂತ. ಆ ಕಥೆಯನ್ನ ಅವರು ಪಾಠ ಮಾಡ್ತಿದ್ದಂತ ರೀತಿ ಇದೆಯಲ್ಲ, ಕಣ್ಣೀರ್ ತರಿಸ್ತಾ ಇತ್ತು. ಆವಾಗ ಅನ್ಸಿತ್ತು, ಅಯ್ಯೋ ಇಂತಿಂತ ಒಂದು ಒಳ್ಳೊಳ್ಳೆ ಪುಸ್ತಕಗಳು ಓದ್ಬೇಕು ಅಂದ್ರೆ ನನಗೆ ಶಕ್ತಿ ಆಗ್ತಿಲ್ವಲ್ಲ ಅನ್ನೋ ಒಂದು ಕೊರತೆ. ಶಾಲೆಯಲ್ಲಿ ರಾಮರಾಯರು ಅಂತ ಹೇಳಿದ್ರು, ಬಹಳ ಒಳ್ಳೆ ನಾಟಕ. ಅವರು ಮ್ಯಾಥಮೆಟಿಕ್ಸ್ ಟೀಚರ್ ಆಗಿದ್ದಾರೆ ಕೂಡ, ವಾರದಲ್ಲಿ ಒಂದು ಪೀರಿಯಡ್ ನಮಗೆ ಕೈಲಾಸ ಅವರ ನಾಟಕಗಳನ್ನ ವಾಚನ ಮಾಡ್ತಾ ಇದ್ದಾರೆ, ಓದ್ತಾ ಇದ್ದಾರೆ. ಇಂಥವೆಲ್ಲ ಕೇಳಿದಾಗ ಇಷ್ಟು ದೊಡ್ಡ ಅಪಾರ ಸಾಹಿತ್ಯ ಇದೆಯಲ್ಲಪ್ಪ, ನನ್ಗೆ ಹೇಗಿದ್ರು ಉಳಿಸ್ಕೊಳ್ಬೇಕು ಅನ್ನೋದು ಇತ್ತು. ಆಗ ನಮ್ಮ ತಂದೆಯವರಾಗಿ ನನ್ನ ಮೇಷ್ಟ್ರಾಗಿ ಒಂದು ಸಲಹೆ ಕೊಟ್ಟು, ನನ್ ತುಂಬಾ ಎಂತ ಎಂತ ನಮ್ಮ ಮೇಷ್ಟ್ರ ಹೈಸ್ಕೂಲ್ ನೋಡಯ್ಯ, ದಿನಕ್ಕೆ 3 ಹಾಳೆ ನ್ಯೂಸ್ ಪೇಪರ್ ನೋಡ್ಕೊಂಡು ಗುರಿ ಅರ್ಥ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬರೀತಾ ಹೋಗ, ಒಂದು ದಿನಾನು ಊಟ ಬಿಟ್ಟು ಚಿಂತೆ ಇಲ್ಲ, ಇದು ಬರೆಯೋದು ಬಿಡ್ಬೇಡ ನೋಡಿ. ಈಗ ಅವ್ರು ಹಾಗ ಮಾಡಿದ್ದು, ಅವಾಗ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ನಾನು ತಗೊಂಡಿದ್ದು ಇದ್ರಲ್ಲಿ ಹೈಸ್ಕೂಲಲ್ಲಿ, ಕನ್ನಡವೇ ಬರ್ತೇವ್ರು ಅಂತ ಹುಡುಗನಿಗೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಕೊಡ್ಸಿದ್ರು ತಂದೆ, ಯಾಕಂದ್ರೆ ಪಟ್ಟು ಹಿಡ್ದಿದ್ರು ಕನ್ನಡ ಕಲೀಲೇಬೇಕು. ಆ 3 ವರ್ಷದಲ್ಲಿ ನನ್ನ ಹೇಗೆ ತಯಾರ ಮಾಡಿದ್ರು ಅನ್ನೋ ಮೇಷ್ಟ್ರುಗಳು, ಉತ್ತಮ ದರ್ಜೆಯಲ್ಲಿ ನಾನು SSC ಅನ್ನ ಪಾಸ್ ಮಾಡ್ತೀನಿ. ಅಲ್ಲಿಂದ ಈಚೆಗೆ ನಾನು ಹಿಂತಿರುಗುವಂತ ಮಾತೇ ಇರಲಿಲ್ಲ, ಯಾಕಂದ್ರೆ ಕನ್ನಡದ ಮೇಲೆ ಒಲವು ತುಂಬಾನೇ ಬಂದ್ಬಿಡುತ್ತೆ. ಯಾಕಂದ್ರೆ ಯಾವಾಗ ನಾನೇ ಸ್ವತಃ ಸಾಹಿತ್ಯನ ಓದಬಹುದು ಅನ್ನೋ ಒಂದು ರುಚಿ ಸಿಕ್ಬಿಡ್ತಲ್ಲ, ನನಗೆ ಒಂದು ಮಾರ್ಗ ಸಿಕ್ಬಿಡ್ತಲ್ಲ. ಜೊತೆಗೆ ನಾ ಹೇಳಿದ್ನಲ್ಲ, ಪಾವಗಡ ಪ್ರಕಾಶ ರಾಯರು, ನಮ್ಮ ತಂದೆ ರಾಮಚಂದ್ರರಾಯರು, ಜನಾರ್ದನ್ ಬಂದು ಇಂಥವ್ರು ಕೊಟ್ಟಂತ ಒಂದು ಮಾರ್ಗದರ್ಶನ ಇತ್ತಲ್ಲ, ಅದು ನನ್ನ ತುಂಬಾ ಒಲವು ತಗೊಳ್ತು. ಮತ್ತೆ ಸಂಗೀತಕ್ಕೆ ಸಾಹಿತ್ಯ ಬೇಕೇ ಬೇಕು. ನಾನು ಒಬ್ಬ ಒಳ್ಳೆ ಗಾಯಕನಾಗ್ಬೇಕು ಅಂದ್ರೆ ಭಾಷೆನೇ ಬರಲೇಬೇಕು, ಭಾಷೆ ಕೇವಲ ಓದೋದಂತಲ್ಲ ಅದ್ರ ಭಾವಾರ್ಥ ತಿಳ್ಕೊಳ್ಬೇಕು, ಅದಕ್ಕೆ ಜ್ಞಾನ ಬೇಕೇ ಬೇಕಾಗಿತ್ತು. ಹೌದು, ಜ್ಞಾನ ಬೇಕು, ಖಂಡಿತ ಖಂಡಿತ. ಇದೆಲ್ಲವೂ ನನ್ನ ಅವಾಗ ಅನಿಸ್ತು, ನನಗಾದಂತ ಸಮಸ್ಯೆ ಬೆಂಗಳೂರು ನಗರ ಅಂತವ್ರ ಹಲವಾರು ಜನ ಮಕ್ಕಳಿಗೆ. ಹೌದೌದು, ಈಗಿನ ಮಕ್ಕಳಿಗೆ ಮನೆಯಲ್ಲಿ ಯಾರು ಕನ್ನಡ ಓದಲ್ಲ. ಹೌದೌದು, ಈಗಲೂ ಜಾಸ್ತಿ ಆಗಿದೆ ಈಗ. ಆಗ ನಾವು ಸ್ನೇಹಿತರ ಕನ್ನಡದಲ್ಲಿ. ಹೌದು ಸರ್, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಅಂದ್ರೆ ಕನ್ನಡಕ್ಕೆ ಅಷ್ಟು ಪ್ರಾಶಸ್ತ್ಯ ಇರುವುದಿಲ್ಲ, ಇಂಗ್ಲಿಷ್ ಮಾತ್ರ. ನನ್ನ ಒಬ್ರು ದೂರದ ನೆಂಟರು, ಬಹಳ ದೂರದ ನೆಂಟರು, ಅವರ ಮಗಳು, ಒಂದು ಸಣ್ಣ ಉದಾಹರಣೆ ಇರ್ತದೆ, ಅವ್ರ ಮಗಳು ಅವ್ರನ್ನ ಕಾನ್ವೆಂಟ್ ಸೇರಿಸಿದ್ದಾರೆ, ಮನೆಗೆ ಬಂದ್ಬಿಟ್ಟು ಅಮ್ಮ ಅಂತೇನೋ ಕನ್ನಡದಲ್ಲಿ ಹೇಳಿದಕ್ಕೆ ಆಕೆ ಸಿಟ್ಟು ಮಾಡ್ಕೊಂಡ್ಬಿಟ್ಟಿದ್ರು, ನಿನ್ನ ನಾನು ಕಾನ್ವೆಂಟ್ ಕಳಿಸ್ತೀನಿ, ಇಂಗ್ಲಿಷ್ ಅಲ್ಲಿ ಮಾತಾಡಕ್ಕಾಗಲ್ವಾ ಅಂತ. ಅದನ್ನ ನೋಡಕ್ ನಂಗೆ ನಗು ಬಂದಿತ್ತು, ಅದು ಸತ್ಯತೆ ಆಗ್ಬಿಟ್ಟಿದೆ. ಈಗ ಜಗತ್ ಹೇಗಾಗಿದೆ ಅಂದ್ರೆ, ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೇನೆ ವಿದ್ಯಾವಂತ ಅಂತ ಅನ್ಸ್ಬಿಟ್ಟಿದೆ, ಸಂಸ್ಕಾರ ಇದೆ ಅಂತ ಅನ್ಸ್ಬಿಟ್ಟಿದೆ. ತಪ್ಪು. ಹಾಗಾಗಿ ಪ್ರಣತಿಯ ಜನನಕ್ಕೆ ಇದು ಬಹಳ ದೊಡ್ಡ ಒಂದು ಕಾರಣ ಆಗುತ್ತೆ. ಖಂಡಿತ, ನಾವು ಹೀಗೆ ಅನ್ಕೊಂಡಿದ್ವಿ, ಮನೆ ಮತ್ತು ಮನ. ಹೌದು, ಅಲ್ಲಿ ಕನ್ನಡದ ದೀಪವನ್ನು ಬೆಳಗಿಸಬೇಕು. ಹೌದು, ಪ್ರಣತಿ ಎನ್ನುವುದು ಸಂಸ್ಕೃತದಲ್ಲಿ ದೀಪಕ್ಕೆ ಹೇಳುವಂತದ್ದು. ದೀಪ, ಹೌದು, ಅದು ಕನ್ನಡದ ದೀಪ ಆಗಿರಬೇಕು. ಹೌದು, ಸಂಸ್ಕಾರದ ದೀಪ ಆಗಿರಬೇಕು, ಜ್ಞಾನದ ದೀಪ ಆಗಿರಬೇಕು. ಹೌದು, ಅದೇ ರೀತಿ. ಹಾಗಾಗಿ ಹೌದು, ನಿಮ್ಮ ಈ ಕನ್ನಡ ದೀಪ ಅಂದ್ರೆ ನೀವು ಹುಟ್ಟು ಹಾಕಿದ ಸಂಸ್ಥೆ ಪ್ರಣತಿ ಸಂಸ್ಥೆ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿದ್ದಾರೆ,
ಆ ಸಂಸ್ಥೆಯ ಒಂದು ಉದ್ದೇಶ, ಅದೇ ರೀತಿ ಈಗ ಜರುಗುತ್ತಿರುವಂತಹ ನಿಮ್ಮ ವಿದ್ಯಾರ್ಥಿಗಳ ಬಗ್ಗೆ ಎಲ್ಲವೂ ಸೇರಿ, ನೀವು ಗುರುಗಳು, ಸಂಗೀತ ಗುರುಗಳು, ತಾವು ತಮ್ಮ ಉತ್ತಮ ಸಂಸ್ಥೆಯನ್ನು ಕಟ್ಟಿದ್ದೀರಿ, ಅದು ಮುಂದೆ ಅವರು ಹೇಳಿದಂತೆ, ಹನುಮಂತರಾವ್ ಅವರು ಹೇಳಿದಂತೆ, ಕನ್ನಡ ಭಾಷೆಗೆ ಪ್ರಾಮುಖ್ಯತೆಯನ್ನು ನೀಡುವಂತಹ ಒಂದು ಸಂಸ್ಥೆ. ಯಾಕಂದ್ರೆ ನೀವು ರಾಜ್ಯೋತ್ಸವ ಆಚರಿಸಿದ್ರು, ಪ್ರತಿ ದಿನ ನಿಮ್ಗೆ ರಾಜ್ಯೋತ್ಸವ, ನಿಮ್ಮ ನಿತ್ಯೋತ್ಸವ, ನಿತ್ಯೋತ್ಸವ, ರಾಜ್ಯೋತ್ಸವ, ನಿತ್ಯೋತ್ಸವ, ಸದಾ ನಿತ್ಯೋತ್ಸವ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಅದೇ ಸರ್, ನಿಮ್ಮ ಸಂಸ್ಥೆಯ ಬಗ್ಗೆ ಒಂದೆರಡು ಮಾತು ಸರ್. ಬಹಳ ಖುಷಿ ಆಗುತ್ತೆ ಹೇಳೋದಕ್ಕೆ. ಈ ನಮ್ಮ ಕನ್ನಡ ನಾಡಿನ ಶ್ರೇಷ್ಠ ಕವಿಗಳು ಕರ್ಕಿ ಅಂತಿದ್ರಲ್ಲ, ಕರ್ಕಿಯವರು, ಅವರು ಅವರ ಬಹಳ ಶ್ರೇಷ್ಠವಾದಂತ ಒಂದು ಕವನ ಇದೆ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನಿಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಆ ಕವನದ ಒಂದು ಸಾಲಿನ ಭಾಗವನ್ನ ನಮ್ಮ ಧ್ಯೇಯ ವಾಕ್ಯವಾಗಿ ನಾವು ಪಡಿತೀವಿ. ಅವ್ರು ಹೇಳ್ತಾರೆ, ಕಲ್ಪನೆಯ ಕಣ್ಣು ಹರಿವನಕ ಸಾಲು ದೀಪಗಳ ಬೆಳಕ ಬೇರೆಯು. ಅದು ಒಂದು ದೀಪ ಅಲ್ಲ, ನಮ್ಮ ಊಹೆ ಎಷ್ಟು ದೂರ ಹೋಗುತ್ತೋ ಅಲ್ಲಿವರೆಗೂ ಕನ್ನಡದ ದೀಪ ಬೆಳಗ್ಬೇಕು ಅಂತ ಹೇಳಿ. ಮನೆ ಮನೆಗಳಲ್ಲಿ, ಮನ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ ಅಂತ. ಖಂಡಿತ, ಅದೇ ಪ್ರಣತಿಗೆ ನಾಂದಿ ಆಗುತ್ತೆ ಸರ್. ಪ್ರಣತಿ ನಂಬಿರುವಂತಹದ್ದು ಕನ್ನಡಿಗರು, ಕನ್ನಡೇತರು, ಕನ್ನಡಿಗರಾಗಿ ಹುಟ್ಟಿಗೆ ಕನ್ನಡಿಗರಾಗಿ ಉಳಿಯದೇ ಇರುವವರು, ಅವರೆಲ್ಲರಿಗೂ ನಾವು ಕನ್ನಡ ಮಾತಾಡಿ ಅಂತ ಹೇಳೋದು ಸರಿಯಲ್ಲ. ಆದ್ರೆ ಅವ್ರಿಗೆ ಒಲುಬರಬೇಕು. ಇಷ್ಟೊಂದು ಹಿಂದೆ ಇದೆ. ಒಂದು ಸಣ್ಣ ಉದಾಹರಣೆ ಕೊಡ್ತೀವಿ. ನಾವು ಇತಿಹಾಸ ಓದ್ತೀವಿ ಶಾಲೆಗಳಲ್ಲಿ, ಮನೇಲಿ ಮಾತಾಡ್ತೀವಿ, ಆದ್ರೆ ನಮ್ಮ ಮಕ್ಕಳಿಗೆ ನಾವು ಕನ್ನಡದ ಒಂದು ಪರಂಪರೆಯನ್ನ ನಾವು ಹೇಳೋದೇ ಇಲ್ಲ. ಮೈಸೂರು ಮಹಾರಾಜರ ಕುಲಗಿರು, ಕೆಂಪೇಗೌಡರ ಒಂದು ದೇಂಡಿಗಳು, ರಾಷ್ಟ್ರಕೂಟರು, ಚಾಳುಕ್ಯರು, ಇವರು ಕೇವಲ ರಾಜರ ಉಳಿದಿರ್ಲಿಲ್ಲ, ಅವ್ರಿಗೆ ನಾಡಿಗೆ ಕೊಟ್ಟಂತ ಕೊಡುಗೆಗಳನ್ನ ನಾವು ಸ್ಮರಿಸೋದೇ ಇಲ್ಲ. ಯಾವಾಗ ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡೋದಿಲ್ಲ ಒಳ್ಳೆ ರೀತಿಯಲ್ಲಿ, ಅವ್ರು ಹೇಗೆ ನಮ್ಮ ಮುಂದೆ ತಗೊಂಡೋಗ್ತಾರೆ? ನಿಮ್ಗೆ ಎಷ್ಟೊಂದು ಜನ ಗೊತ್ತಿರಲ್ಲ, ರಾಷ್ಟ್ರಕೂಟರು ನಮ್ಮಲ್ಲಿ ಬಹಳ ದೊಡ್ಡ ರಾಜಮನ ಮನೆತನ ಏನಿತ್ತು, ಹೌದು, ಅವರು ಇಡೀ ದೇಶ ಆಡಿಕೊಂಡಿರ್ತಾರೆ. ಅಫ್ಘಾನಿಸ್ತಾನ್ ಹೋಗ್ತಾರೆ, ಕನೋಜ್ ಅಂತ ಒಂದು ಜಾಗ ಇದೆ ಉತ್ತರ ಪ್ರದೇಶ, ಕನ್ನಡ ಸಾಮ್ರಾಜ್ಯ ಇತ್ತು, ಕೆಳಗೆ ಮೊದಲಿನಂತ ಸಾಮ್ರಾಜ್ಯ ಇತ್ತು ಅಂದ್ರೆ ಕಲ್ಪಿಸ್ಕೊಳ್ಳಿ, ಹೌದು, ಮುಕ್ಕಾಲು ಭಾಗ ನಮ್ಮ ದೇಶ ಕನ್ನಡಮಯವಾಗಿತ್ತು. ಹೌದು, ಪುಲಕೇಶಿ ತನ್ನ ಸೈನ್ಯವನ್ನ ಅಫ್ಘಾನಿ ತನಕ ಕಳಿಸ್ತಾನೆ ಹೋರಾಟಕ್ಕೆ, ಅಲ್ಲಿನ ಗುಜರಾತಿನ ಅರಸರಿಗೆ ಸಹಾಯ ಮಾಡಕ್ಕೆ ತನ್ನ ಸೈನ್ಯ ಕಳಿಸ್ಕೊಡ್ತಾನೆ ಅನ್ನೋದು ಎಷ್ಟು ಜನಕ್ಕೆ ಇತಿಹಾಸ ಗೊತ್ತು ಅಂತ ಹೇಳಿ, ಎಷ್ಟು ಹೆಮ್ಮೆ ವಿಷಯ. ಹೌದು, ಹರ್ಷವರ್ಧನ ಅಂತ ಬಹಳ ದೊಡ್ಡ ರಾಜನನ್ನ ಬರೀ ಸೋಲ್ಸೋದಲ್ಲೇ ಅಲ್ಲ, ದಕ್ಷಿಣಕ್ಕೆ ಅವರು ಬರದೇ ಇರೋ ಹಾಗೆ ತಡೆದಂತ ಬಹಳ ಧೀಮಂತ ವ್ಯಕ್ತಿ. ಹೌದು, ಇಂಥವ್ರ ಇತಿಹಾಸಗಳು, ಇಂಥವ್ರೊಂದು ಒಂದು ಕೊಡುಗೆಗಳನ್ನ ಕೇವಲ ಒಂದು ಸಾಮ್ರಾಜ್ಯದ ಬಗ್ಗೆ ನಾ ಹೇಳ್ತಿಲ್ಲ, ಸಾಹಿತ್ಯದ ಕೊಡುಗೆಗಳು. ಹೌದು ಹೌದು, ಕುಮಾರ್ ಈಗ ಏನಾದ್ರೆ ಬರೀ ಹೆಸರು ಮಾತ್ರ ಗೊತ್ತು, ಅವ್ರ ಅವ್ರ ಕೃತಿಗಳು ಯಾರು ಓದೇ ಇಲ್ಲ, ಓದಕ್ಕೆ ಸಾಮರ್ಥ್ಯ ಇದೆ. ಓದಕ್ಕೆ ಅಂತ ಹೇಳಿದ್ರೆ ಕನ್ನಡವೇ ಓದಕ್ ಸಾಧ್ಯ ಇಲ್ಲದೆ ಇರೋರು ಹಳೆ ಕನ್ನಡ ಇಲ್ಲಿ ಓದ್ತಾನೆ. ಹೌದು, ಅರ್ಥ ಮಾಡ್ಕೊಳ್ಳಿ, ಕಷ್ಟ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಲ್ಲ, ಬರುದೇ ಇಲ್ಲ, ಬರುದಿಲ್ಲ. ಹೌದು, ನಮ್ಗೆ ಶಾಲೆಯಲ್ಲಿ ನಿಮ್ಗೂ ನಾಪಕ ಇರ್ಬೇಕು, ಅವಾಗ ವ್ಯಾಕರಣದಲ್ಲಿ ಲಘು ಗುರು ಅಂತ ಹೇಳಿ ಛಂದಸ್ಸು ನಮ್ಗೆ ಹೇಳ್ಕೊಡ್ತಾ ಇದ್ರು. ಹೌದು, ಈಗಿನ ತರಗತಿಗಳಲ್ಲಿ ಬಹಳ ದುಃಖ ಆಗುತ್ತೆ, ನಮ್ಮ ಪಠ್ಯ ಪುಸ್ತಕಗಳು ಅವೆಲ್ಲ ತೆಗೆದೇ ಬಿಟ್ಟಿವೆ. ಅವರು ಕನ್ನಡ ಎಂ ಎ ಮಾಡಿದ್ರೆ ಮಾತ್ರ ಅವೆಲ್ಲ ಸಿಗುತ್ತೆ, ಅಥವಾ ಬಿ ಎ ಮಾಡಿದ್ರೆ ಹತ್ತನೇ ತರಗತಿವರೆಗೂ ಅದರ ಬಿಟ್ಟೇ ಹೋಗಿದೆ. ಅಂದ್ರೆ ಕನ್ನಡ ಭಾಷೆ ರಚಿಸಿ ಹೋಗೋದಿಕ್ಕೆ ಯಾರು ಕಾರಣರು ಅಂದ್ರೆ ನಾವೇ ಕಾರಣರಾಗ್ಬಿಡ್ತೀವಿ. ನಮ್ಮ ಭಾಷೆ ಮೇಲೆ ನಮಗೂ ಒಲವು ಇಲ್ಲ, ನಮ್ಮ ಭಾಷೆ ಮೇಲೆ ಕಾಳಜಿ ಇಲ್ಲ, ಅವಾಗ ಏನಾಗುತ್ತೆ, ಆಮೇಲೆ ದೂಷಿಸ್ತೀವಿ. ಓ, ಹೊರಗಿನವ್ರು ಬಂದ್ರು, ಜನ ತುಂಬೋಯ್ತು, ಬೆಂಗಳೂರು ತುಂಬಾ, ಹೊರ ಬೇರೆಯವ್ರು ಬರಬಾರ್ದು ಅಂತಿಲ್ಲ, ನಮ್ಮತನವನ್ನ ನಾವು ಬಿಡದೆ ಇದ್ರೆ ತಾನಾಗ್ತಾನೆ ಅವರು ನಮ್ಮವರಾಗ್ತಾರೆ. ಖಂಡಿತ ಖಂಡಿತ ಸರ್. ಒಂದ್ ಸಣ್ಣ ಉದಾಹರಣೆ ಕೊಡ್ತೀನಿ ರಾಜೇಶ್ ಅವರೇ. ನಾವು ಒಂದ್ ಯಾವ್ದೋ ಒಂದು ಹೋಟೆಲ್ಗೆ ಹೋಗ್ತೀವಿ ಅಥವಾ ಒಂದು ಮಾಲ್ಗೆ ಹೋಗ್ತೀವಿ, ಅಲ್ಲಿ ಸೆಕ್ಯೂರಿಟಿ ಇರ್ತಾನೆ, ಅವ್ನು ನಮ್ಗೆ ಹಿಂದಿನೇ ಮಾತಾಡ್ತಾನೆ, ಅವ್ನು ಮಾತಾಡಿದ ತಕ್ಷಣ ನಾವು ಕನ್ನಡದಲ್ಲಿ ಮಾತಾಡದ್ಬಿಟ್ಟು ಅವ್ನ ವೇಟರ್ ಆಗ್ಲಿ ಅಥವಾ ಸೆಕ್ಯೂರಿಟಿ ಆಗ್ಲಿ ನಾವು ಹಿಂದಿನೇ ಮಾತಾಡ್ತೀವಿ. ಅದು ನಾವು ನಮ್ ದೊಡ್ಡತನ ಅಂತ ಒಪ್ಕೋಬಹುದು ಒಂದ್ ಲೆಕ್ಕದ ತನಕ, ಆದ್ರೆ ಯಾವಾಗ ಅವನ ಹತ್ರ ನಾವು ಕನ್ನಡದಲ್ಲಿ ಮಾತಾಡೋದಿಲ್ವೋ ಅವ್ನು ನಮ್ ಕನ್ನಡ ಭಾಷೆ ಕಲಿಯೋದೇ ಇಲ್ಲ. ಇಲ್ಲ, ಅವ್ ಅಲ್ಲೇ ಕಂಫರ್ಟ್ ಆಗಿರ್ತಾನೆ, ಅವನ ದೂಷಿಸಿ ಅರ್ಥನೇ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಖಂಡಿತ ಖಂಡಿತ, ನಾವು ನಮ್ಮ ಕನ್ನಡ ನಾವು ಬೆಳೆಸ್ಬೇಕು, ಉಳಿಸ್ಬೇಕು ಸರ್. ಅದ್ರ ನಿಮ್ಮ ಸಂಸ್ಥೆಯ ಬಗ್ಗೆ ಒಂದೆರಡು ಮಾತು ಸರ್, ಸಂಸ್ಥೆಯ ಬಗ್ಗೆ ಒಂದೆರಡು ಸಂಕ್ಷಿಪ್ತವಾಗಿ. ಪ್ರಣತಿ ಪ್ರತಿಷ್ಠಾನ ಈಗಾಗಲೇ ಹೇಳಿದಾಗೆ, ಹಾ, ಅದು ಕನ್ನಡವನ್ನ
ಕನ್ನಡ ಭಾಷೆ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನ ಮನೆ ಮನೆಗಳಿಗೆ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಹಾಕೊಳ್ಳೋ ಆಯಾಮಗಳು ಅಂದ್ರೆ ಕಮ್ಮಟಗಳನ್ನು ಮಾಡ್ತೀವಿ, ಕನ್ನಡದ ಕಮ್ಮಟಗಳು, ಸಾಹಿತ್ಯ ಕಮ್ಮಟ, ಸಂಗೀತ ಕಮ್ಮಟಗಳು, ಸ್ಪರ್ಧೆಗಳನ್ನ ಏರ್ಪಾಡು ಮಾಡ್ತೀವಿ ಮಕ್ಕಳಿಗೆ. ಮತ್ತೆ ಮನೆ ಮನೆಗಳಲ್ಲಿ ಕನ್ನಡದ ದೀಪ ಅನ್ನುವ ಶೀರ್ಷಿಕೆ ಅಡಿಯಲ್ಲಿ ಮುಕ್ತವಾಗಿ ಶುಲ್ಕ ರಹಿತ, ಎಲ್ಲೂ ಹಣದ ಒಂದು ಬೇಡಿಕೆ ಇಲ್ದಿರ, ಯಾರೇ ಕರೆದ್ರು ಕೂಡ ನಮ್ಮ ಬಡಾವಣೆಯಲ್ಲಿ ನಮ್ಮ ಮನೆಯಲ್ಲಿ ನೀವು ಬಂದು ಹಾಡಿ ಅಂತ ಹೇಳಿದ್ರೆ ನಾವು ತುಂಬಾ ಸಂತೋಷದಿಂದ ಹೋಗಿ ವಿತ್ ಫುಲ್ ಆರ್ಕೆಸ್ಟ್ರಾ. ನಾನು ಕೆರೋಕಿಯ ಗಾಯಕನಲ್ಲ, ಅಲ್ಲ ಕೆರೋಕಿಯನ್ನು ನಾನು ಹಾಡೋದಿಲ್ಲ. ಯಾಕೆ ಹಾಡೋದಿಲ್ಲ ಅಂದ್ರೆ ಹಾಡಬಾರ್ದು ಅಂತಿಲ್ಲ. ಒಬ್ಬ ಸಂಗೀತಗಾರ ಒಂದು ಸಂಗೀತ ಕಾರ್ಯಕ್ರಮ ಕೊಡ್ತೀನಿ ಅಂದ್ರೆ ನಾಲ್ಕು ಕುಟುಂಬಗಳು ಅದರಲ್ಲಿ ಬದುಕುತ್ತೆ, ಬದುಕಬೇಕು. ವಾದ್ಯಗಾರರಿಗೂ ಒಂದು ಕುಟುಂಬ ಇದೆ, ಅವ್ರದ್ದು ಜೀವನ ಇದೆ. ಈ ಕರೋಕಿ ಅಂತವೆಲ್ಲ ಬಂದ ಬರಬಾರ್ದು ಅಂತ, ಅದು ಬಹಳ ಆಧುನಿಕತೆ ಬೇಕು. ಆದ್ರೆ ಅದೇ ಮುಂದುವರೆದು ಬಿಟ್ರೆ ಇಂತ ಕಲಾವಿದರಿಗೆ ಎಲ್ಲಿ ಹೋಗ್ಬೇಕು? ಮತ್ತೆ ಸಂಗೀತ ಕೇವಲ ಒಬ್ಬ ಗಾಯನದ ಗಾಯಕನ ಧ್ವನಿ ಅಲ್ಲ, ಅದು ಇವರೆಲ್ಲ ಆರ್ಕೆಸ್ಟ್ರಾ ಪೂರ್ವಕವಾದಾಗಲೇ ಜನಕ್ಕೆ ಒಂದು ಸುಶ್ರಾಯವಾದಂತ ಒಂದು ಸಂಗೀತ ಸಿಗುತ್ತೆ. ಹೌದೌದು, ನಾವು ರೆಡಿಮೇಡ್ ತಗೊಂಡೋದಾಗ ಇಟ್ ಈಸ್ ಈಕ್ವಲೆಂಟ್ ಟು ಕ್ಯಾಸೆಟ್ ಹಾಕೊಂಡು ಕೇಳ್ದಂಗೆ ಆಗ್ಬಿಡುತ್ತೆ. ಸೊ ನಾವು ಎಲ್ಲೇ ಹೋದ್ರು ಒಂದು ಪೈಸ ಕೂಡ ಹಣವನ್ನು ಅಪೇಕ್ಷೆ ಪಡೋದಿಲ್ಲ ಈ ಶೀರ್ಷಿಕೆ ಅಡಿಯಲ್ಲಿ. ಮನೆ ಮನೆಗಳಲ್ಲಿ ಕನ್ನಡದ ದೀಪ ಶೀರ್ಷಿಕೆ ಅಡಿಯಲ್ಲಿ ನಾವು ನಿಮ್ಮ ಮನೆಯ ಬಾಗಿಲಿಗೆ ಬಂದು ಸುಮಾರು 2 ತಾಸುಗಳ ತನಕ ನಾವು ಒಳ್ಳೆಯ ಅಪರೂಪದ ಹೊಸ ಹಾಡುಗಳನ್ನ, ಹೊಸ ಹೊಸ ಕವಿಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತ ಪಡಿಸ್ತೀವಿ. ಅದಕ್ಕೆ ಹಣದ ಅಪೇಕ್ಷೆಯೇ ಪಡುವುದಿಲ್ಲ. ಕಾಯ ವಾಚ ಮನಸ್ಸನ್ನ ಹಣ ಕೇಳುವುದಿಲ್ಲ. ಒಂದು ಹುಂಡಿ ಇಡ್ತೀವಿ ಮುಂದೆ, ಅದಕ್ಕೆ ಯಾರು ಬಂದು ಹುಂಡಿ ಇಲ್ಲ ಸಂತೋಷ. ಆದ್ರೆ ನಮ್ಮಿಂದ ನಾವು ಕೊಡಿ ಅಂತ ಕೇಳೋದಿಲ್ಲ, ಯಾಕಂದ್ರೆ ಖರ್ಚಾಗುತ್ತೆ. ಆರ್ಟಿಸ್ಟ್ ನ ತಗೊಂಡು ಸೌಂಡ್ ಸಿಸ್ಟಮ್ ತಗೊಂಡು ಲೈಟಿಂಗ್ ತಗೊಂಡು ಹೋಗ್ತೀವಿ ನಾವು. ಹೌದು, ಸಿಕ್ಕಾಪಟ್ಟೆ ಖರ್ಚಿದೆ. ಹಾ, ಅದೇನು ಅಂತ ಹೇಳಿದ್ರೆ ನಾನಾಗ್ಲಿ ನನ್ನ ಸ್ನೇಹಿತರಾಗ್ಲಿ ಅಥವಾ ನನ್ನ ಧರ್ಮಪತ್ನಿ, ಈ ವಿಷಯದಲ್ಲಿ ನಾನು ನನ್ನ ಮಡದಿಯನ್ನ ತುಂಬಾ ಅದರಲ್ಲಿ ನಾನು ಕೃತಜ್ಞತೆ ಹೇಳಬೇಕು. ಹೌದು, ನಾವು ನಮ್ಮ ತಿಂಗಳ ನಮ್ಮ ಆದಾಯದಲ್ಲಿ ಒಂದು ಭಾಗವನ್ನ ಪ್ರತಿ ತಿಂಗಳು ಸಂಗೀತಕ್ಕಾಗಿ ನಾವು ಮುಡಿಪಾಗಿಟ್ಟಿರ್ತೀವಿ. ಅದೇ ನಮ್ಮ ಕಾರ್ಯಕ್ರಮಗಳಿಗೆ ಜೀವಾಳ. ಹೌದೌದು, ನನ್ನ ಸ್ನೇಹಿತರು ನಾನು ಹೇಳಿದ ಹನುಮಂತರಾವ್ ಆಗ್ಬೋದು, ಶ್ರೀತ ವೆಂಕಟೇಶ್ ರೂಪಾ ಇರಬಹುದು, ಪ್ರಶಾಂತ್ ಸರ್ ಇರಬಹುದು, ಅಜಿತ್ ಕುಮಾರ್, ಇವರುಗಳು ನಾನು ಒಂದು ಕರೆ ಕೊಟ್ಟು ಈ ತರ ಒಂದು ಯೋಜನೆ ಇದೆ ಸರ್ ಅಂದ ತಕ್ಷಣ, ಸರ್ ಬಹಳ ಒಂದು ತಕ್ಷಣ ಮಾಡೋಣ ಸರ್, ನಾನು ಈ ಒಂದು ಕೆಲಸ ಬಯಸ್ಕೊಳ್ತೀನಿ, ನಾನು ಮಾಡ್ತೀನಿ, ಇನ್ಯಾರು ಹೋಗ್ತಾರೆ, ನಾನು ಒಂದು ದೇಣಿಗೆ ತರ್ತೀನಿ, ನಾನೇನು ಹೇಳಬೇಕಾಗಿ ಇಲ್ಲ. ಹೌದೌದು, ಸೊ ನಾವೆಲ್ಲರೂ ಒಟ್ಟು ಶ್ರಮದಿಂದ. ಹೌದು, ರಾಘವೇಂದ್ರ ಯಾವತ್ತು ಒಬ್ಬ ರಾಘವೇಂದ್ರ ಆಗೋಕೆ ಸಾಧ್ಯನೇ ಇಲ್ಲ. ಹೌದೌದು, ಅಕಸ್ಮಾತ್ ಏನಾದ್ರೂ ರಾಘವೇಂದ್ರ ನಾನೇ ಮಾಡಿದೆ ಅಂತ ಹೇಳಿದ್ರೆ ಅದು ತಪ್ಪಾಗ್ಬೇಕು. ಹೌದೌದು, ನಿಮ್ಮ ಸಂಸ್ಥೆ ನಿಮ್ಮ ಬಳಗದವರೆಲ್ಲ ಸೇರಿ ಮಾಡಿದಂತು ಅಲ್ಲ ಸರ್, ಬೆನ್ನೆಲುಬು ನನಗೆ. ಪ್ರೋತ್ಸಾಹದಿಂದ ಮಾಡ್ತಾ ಹೋಗ್ತೀವಿ. ಮತ್ತೆ ಹನುಮಂತರ ಇತ್ತಾನೆ ಉಲ್ಲೇಖ ಮಾಡಿದ್ರು, ನಾವು ಕೆಲವು ವಿಶಿಷ್ಟವಾದಂತ ಜಾಗಗಳಿಗೆ ಅದಕ್ಕೊಂದು ಇತಿಹಾಸದ ಹಿನ್ನೆಲೆ ಇರುತ್ತೆ. ಈಗ ಶಿಶುನಾಳ ಅಂತ ಹೇಳಿದ್ರು, ಶಿಶುನಾಳದಲ್ಲಿ ಶರೀಫರ ಗದ್ದಿಗೆ ಇದೆ, ಅದೇ ಹತ್ತಿರದಲ್ಲಿ ಹಾವೇರದಲ್ಲಿ ಸವಣೂರು ಅಂತ ಒಂದು ಜಾಗ ಇದೆ, ವೀಕ್ರು ಗೋಕಾಕರ್ ಅವರ ಜನ್ಮ ಸ್ಥಾನ, ನಮ್ಮ ಸುಧಾಮೂರ್ತಿ ಅವರು ಇನ್ಫೋಸಿಸ್ ನ ಮಹಿಳೆ ಇದ್ದಾರೆ, ಅವ್ರು ಹುಟ್ಟಿದಂತ ಜಾಗ ಅದು. ಆ ಜಾಗ ಅಲ್ಲಿ ವಿದ್ಯಾರ್ಥಿಗಳೆಲ್ಲ ಸೇರಿ ಒಂದು ಕಾರ್ಯಕ್ರಮ ಮಾಡೋಣ, ಸವಣೂರು ಉತ್ಸವ ಮಾಡೋಣ ಅಂತ ಮುಂದೆ ಬರ್ತಾರೆ. ಅದರಲ್ಲಿ ಮುಖ್ಯ ಪಾತ್ರ ನಮ್ಮ ಹನುಮಂತರಾವ್ ಅವ್ರದ್ದು. ಅದು ಎಷ್ಟು ದೊಡ್ಡ ಮೊಮೆಂಟಮ್ ತಗೊಳ್ತು ಅಂತ ಹೇಳಿದ್ರೆ, ಇಡೀ ಒಂದು ತಾಲೂಕಿನ ಒಂದು ಸಂಭ್ರಮ ಆಗೋಗಿ ಮಾರ್ಪಾಟಾಗುತ್ತೆ. ಅವಾಗ ನಮ್ ಸೌಭಾಗ್ಯ, ನಮ್ಗೆ ಅದನ್ನ ಇಡೀ ದಿನದ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಹೇಳಿದ್ರು. ಸುಮಾರು 10,000 ಜನ ಸೇರಿದ್ರು ಕಾರ್ಯಕ್ರಮಕ್ಕೆ. ಅಲ್ಲಿ ಕೊಟ್ಟಂತ ಒಂದು ಅನುಭವ ಇತ್ತಲ್ಲ, ಅದು ನಮ್ಗೆ ಬೇರೆ ಬೇರೆ ಸ್ಥಾನಗಳಿಗೆ ಹೋಗಿ ಜನರು ಮುಂದೆ ಕೊಡೋದಕ್ಕೆ ಒಂದು ನಾಂದಿ ಆಗುತ್ತೆ. ಶಿಶುನಾಳ ಶರೀಫರ ಗೀತೆಗಳು, ತತ್ವಗೀತೆಗಳು ದೆಹಲಿಯಲ್ಲಿ ಕೊಡ್ತೀವಿ, ಆಮೇಲೆ ಇಂದೂರಲ್ಲಿ ಕೊಡ್ತೀವಿ ನಾವು ಕಾರ್ಯಕ್ರಮಗಳನ್ನ, ನಾಡಿನ ಎಲ್ಲ ಜಾಗಗಳಲ್ಲಿ, ವಿದೇಶದಲ್ಲಿ, ಶಿಕಾಗೋದಲ್ಲಿ, ಎಷ್ಟು ಕಡೆ ಕೊಟ್ಟಿದ್ದೀವಿ ನಾವು. ಕೊಟ್ಟಿದ್ದು ಕೇವಲ ಕಾರ್ಯಕ್ರಮ ಅಂತ ಕೊಟ್ಟಿಲ್ಲ, ಒಂದು ಸಂಸ್ಕಾರ ಅಂತ ಕೊಟ್ಟಿದ್ದೀವಿ. ಖಂಡಿತ, ಅಲ್ಲಿ ಎಷ್ಟು ಕಾಲ ಇರ್ತೀವೋ ಅಲ್ಲಿ ಒಂದು ಸಣ್ಣ ವರ್ಕ್ ಶಾಪ್ ಮಾಡ್ತೀವಿ. ಹೌದು ಸರ್, ಅಲ್ಲಿನ ಜನಕ್ಕೆ ವಿದೇಶಕ್ಕೆ ಹೋದಾಗಂತೂ ಬಹಳ ಇದು ಖುಷಿ ಕೊಟ್ಟಂತದ್ದು. ನಮ್ ಸಾಮಾನ್ಯ ನಿಮ್ಗೆ ಗೊತ್ತಿರುವ ಅದ್ರಲ್ಲಿ ಹೇಗೆ ಅಂತ ಹೇಳಿದ್ರೆ, ಸೋಮವಾರದಿಂದ ಶುಕ್ರವಾರದವರೆಗೂ ಯಾರು ಸಿಗೋದಿಲ್ಲ ನಿಮ್ ಕೈ, ಎಲ್ಲ ಬಿಸಿ ಹತ್ತಿರದ ಜೀವನ. ಶನಿವಾರ ಭಾನುವಾರ ಮಾತ್ರ ಕಾರ್ಯಕ್ರಮ. ಆದ್ರೆ ನಾವು ವಾರ ಪೂರ್ತಿ ಒಂದು ಜಾಗದಲ್ಲಿ ಇರ್ಬೇಕಾದ್ರೆ ನಾವು ಪ್ರತಿ ಸಂಜೆ 7 ಗಂಟೆ ನಂತರ 1.5 ತಾಸಿನ ಒಂದು ಕಾರ್ಯಾಗಾರ ಮಾಡ್ತೇವೆ. ಅಲ್ಲಿನ ಸ್ಥಳೀಯ ಮಕ್ಕಳಿಗೆ ಮತ್ತೆ ಭಾರತೀಯ
ಜನರಿಗೆ ಮುಕ್ತವಾಗಿ ಮಾಡ್ತಾ ಇದ್ರು, ಅದಕ್ಕೇನು ಫೀಸ್ ಅಂತ ನೀಡಲ್ಲ. ಅವಾಗ ಅವ್ರು ಬಂದು ಏನ್ ಹಾಡುಗಳು ಕಲಿತಾರೆ ಆ ಒಂದು ವಾರದಲ್ಲಿ, ಆ ಶನಿವಾರದ ಕಾರ್ಯಕ್ರಮದಲ್ಲಿ ಅವ್ರನ್ನೇ ವೇದಿಕೆಗೆ ತಗೊಂಡೋಗಿ ಹಾಡ್ಸೋದು ನಾವು ಹಾಡೋದು. ಇದು ಬಹಳ ಬಹಳ ಚೆನ್ನಾಗಿ ಮೂಡ್ ಬರ್ತದೆ, ಯಾಕೆಂದ್ರೆ ಅಲ್ಲೇ ಹುಟ್ಟು ಬೆಳೆದಂತ ಮಕ್ಕಳಿಗೆ ಕನ್ನಡದ ಸಂಸ್ಕಾರ ಬೇಕು ಅಂತ ಅಪ್ಪ ಅಮ್ಮ ಹಂಬಲಿಸ್ತಾರೆ. ಅವ್ರಿಗೆ ಅದೊಂದು ಒಳ್ಳೆ ಒಂದು ವೇದಿಕೆಯಾಗಿ ಪರಿಗಣಿಸ್ತು, ನಮಗೂ ತೃಪ್ತಿ ಸಿಕ್ತು. ಸರ್ಕಾರಿ ಶಾಲೆಗಳಿಗೆ ಹೋಗ್ತೀವಿ, ಶಾಲಾ ಮಕ್ಕಳಿಗೆ ಉಚಿತವಾಗಿ ಹಾಡುಗಳು ಹೇಳ್ಕೊಡುವಂತದ್ದು ಖಂಡಿತ. ಆಮೇಲೆ ಹೇಳದಲ್ಲ, ಕೆಲವು ಸಂಘ ಸಂಸ್ಥೆಗಳು ಕರೆಯುತ್ತೆ, ನಾವ್ ಹೇಳ್ತೀವಿ ನಿಮ್ಗೆ ಕಮರ್ಷಿಯಲ್ ಅಂತ ಹೇಳಿದ್ರೆ ದಯಮಾಡಿ ಇದಕ್ಕೂ ಖರ್ಚು ಬರುತ್ತೆ, ಅದ್ರ ಖರ್ಚನ್ನ ನೀವು ವಹಿಸ್ಕೊಳ್ಳಿ, ಆದ್ರೆ ಕೇವಲ ಕನ್ನಡಕ್ಕಾಗಿ ಅಂತ ಹೇಳಿದ್ರೆ ನಮ್ಗೇನು ಹಣದ ಅಗತ್ಯ ಇರೋದಿಲ್ಲ, ನಮ್ಗೆ ಒಂದು ಒಳ್ಳೆ ವೇದಿಕೆ ಮಾಡ್ಕೊಡಿ ಅಂತ. ಖಂಡಿತ ಖಂಡಿತ, ವೇದಿಕೆ ಕೊಡಿ ನಾವು ಹಾಡ್ತೀವಿ ಅಂತ. ಖಂಡಿತ, ಇಷ್ಟು ವರ್ಷ ನಡ್ಕೊಂಡ್ ಬರ್ತೀವಿ. ಮತ್ತೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ನಾವು ಇದರ ವಾರ್ಷಿಕೋತ್ಸವವನ್ನು ಮಾಡ್ತೀವಿ ಸಂಸ್ಥೆ. ಆ ವಾರ್ಷಿಕೋತ್ಸವದಲ್ಲಿ ಒಂದು ವಿಶೇಷತೆ, ಹಲವಾರು ವರ್ಷಗಳಿಂದ ಪ್ರಣತಿ ಪ್ರಶಸ್ತಿ ಅಂತ ಕೊಡ್ತಾ ಇದ್ದೀವಿ. ಹೋ ಹೋ ಹೋ, ಪ್ರಶಸ್ತಿ ಕೊಡಕ್ಕೆ ನಾವು ದೊಡ್ಡ ಮನುಷ್ಯರಲ್ಲ, ಆದ್ರೆ ಸಂಸ್ಥೆ ಗೌರವವನ್ನ ಕೊಟ್ಟು ನಾವು ಧನ್ಯರಾಗ್ತೀವಿ. ಹೌದೌದು ಖಂಡಿತ. ಅದರಲ್ಲಿ ಏನು ಅಂತ ಹೇಳಿದ್ರೆ, ಪ್ರಶಸ್ತಿಗೆ ವಿಶೇಷ ಅಂದ್ರೆ ಎರಡು ಪ್ರಶಸ್ತಿ ಆಗುತ್ತೆ. ಒಂದು ಸಾಹಿತ್ಯ ಪ್ರಶಸ್ತಿ, ಅದು ಒಬ್ಬ ಸಾಹಿತಿಗೆ ಸಲ್ಲಬೇಕು. ಹೌದು, ಅಂದ್ರೆ ಕನ್ನಡ ಸಾಹಿತ್ಯದ ಕೃಷಿ ಮಾಡಿರುತ್ತ ಒಬ್ಬ ಬಹಳ ಧೀಮಂತ ವ್ಯಕ್ತಿತ್ವ ಆಗಿದೆ. ಮತ್ತೊಂದು ಆ ಸಾಹಿತ್ಯವನ್ನು ಜನಮನಕ್ಕೆ ತಲುಪಿಸಿದಂತ ಮಾಧ್ಯಮ ಆಗಿರ್ಬೋದು. ಹೌದು, ಅವನು ಗಾಯಕ ಆಗಿರ್ಬೋದು, ವಿಮರ್ಶಕ ಆಗಿರ್ಬೋದು, ವಾದ್ಯಗಾರ ಆಗಿರ್ಬೋದು, ವಾಗ್ಮಿ ಆಗಿರ್ಬೋದು, ಯಾವ್ದೇ ತರ ಅಂದ್ರೆ ಜನಕ್ಕೆ ಆ ಸಾಹಿತ್ಯ ಮುಟ್ಟಿರ್ಬೇಕು ಅಂತ. ಹಾಗಾಗಿ ಈ ಯೋಜನೆ ತಗೊಂಡ್ ಬಂದಾಗ ನಮ್ಮ ನಾಡಿನ ಶ್ರೇಷ್ಠ ಕವಿಗಳಂತ ಹೆಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು, ಅವ್ರಿಗೂ ಈ ಸಾಲಲ್ಲಿ ಆ ಪ್ರಶಸ್ತಿ ಒಂದ್ಸತಿ ಸಲ್ಲತ್ತೆ. ಅವ್ರು ಕೇಳಿದ್ರು, ಪ್ರಶಸ್ತಿ ಏನ್ ಹೆಸರು ಅಂತ. ಸರ್, ಹೆಸರೇನಿಲ್ಲ ಸರ್, ಪ್ರಣತಿ ಅವ್ರು ಕೊಡ್ತಾ ಇದ್ದೀವಿ, ಪ್ರಣತಿ ಪ್ರಶಸ್ತಿ ಅಂತ ನಾವು ಕರಿತೀವಿ. ಅಲ್ಲಪ್ಪ, ಇಷ್ಟು ಒಳ್ಳೆ ಕೆಲಸ ಆಗ್ತದೆ, ನಿಮ್ ಸಂಸ್ಥೆಲಿ ಈ ತರ ಒಂದು ಧ್ಯೇಯೋದ್ದೇಶ ಇದೆ, ನಾನೊಂದು ಸಲಹೆ ಕೊಡ್ತೀನಿ ನೀವು ತಗೊಳ್ಳಿ ಅಂತ ಹೇಳಿ. ಅವ್ರೇನ್ ಅವರೇ ನಾಮಕರಣ ಮಾಡ್ತಾರೆ, ಸಾಹಿತ್ಯ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪ್ರಣತಿ ಪ್ರಶಸ್ತಿ ಅಂತ ಒಂದಕ್ಕೆ, ಇನ್ನೊಂದು ಕನ್ನಡ ಸಾಹಿತ್ಯ ಪ್ರಚಾರ ಪ್ರಣತಿ ಅಂತ ಇನ್ನೊಂದಕ್ಕೆ ಹೆಸರು ನಾಮಕರಣ ಮಾಡ. ನಿರಂತರವಾಗಿ ಈ ಹೆಸರಲ್ಲಿ ಪ್ರತಿ ವರ್ಷ ಇಬ್ರು ಗಣ್ಯರಿಗೆ ಈ ಒಂದು ಪ್ರಶಸ್ತಿ ಸಲ್ಲುತ್ತೆ. ಅದೇ ರೀ ಸರ್, ತಮ್ಮ ಈ ಸಂಸ್ಥೆಗೆ ನೀವು ಆಗಲೇ ಹೇಳಿದ್ರಿ ನಿಮ್ಮ ಮಡದಿ ಅವರ ಬೆಂಬಲ ಇದೆ, ಅದೇ ರೀತಿ ನಿಮ್ಮ ಮಕ್ಕಳು ಮಡದಿ ಮಕ್ಕಳ ಬಗ್ಗೆ ಒಂದೆರಡು ಮಾತು ಸರ್. ನಿಮಗೆ ಅವರ ಪ್ರೋತ್ಸಾಹ ಹೇಗಿದೆ ಮತ್ತು ನಿಮ್ಮ ಈ ಕಲಾ ಜೀವನ ನೀವು ಅವರಿಂದ ಹೇಗೆ ಮುಂದುವರೆದುಕೊಂಡು ಸಾಗಿದೆ ಅದ್ರ ಬಗ್ಗೆ ಒಂದೆರಡು ಮಾತು ಸರ್ ಅವ್ರ ಬಗ್ಗೆ ತಿಳಿಸಿ ಸರ್ ಮಡದಿ ಮಕ್ಕಳ ಬಗ್ಗೆ. ನನ್ನ ಧರ್ಮಪತ್ನಿ ಡಾಕ್ಟರ್ ಸಂಧ್ಯಾ ರಾವ್, ಅವರು ನಮ್ಮ ಬೆಂಗಳೂರು ನಗರದಲ್ಲಿ ಪ್ರತಿಷ್ಠಿತ ಸಂಸ್ಥೆ ಒಂದಿದೆ, ರಿಸರ್ಚ್ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೋರೇಟರೀಸ್, ವೈಮಾಂತರಿಕ್ಷ ಸಂಸ್ಥೆ, ಅದರ ರಿಸರ್ಚ್ ಸಂಸ್ಥೆ ಕಾರ್ಯಾಗಾರ, ಅದರಲ್ಲಿ ಅವರು ಸೀನಿಯರ್ ಸೈಂಟಿಸ್ಟ್ ಆಗಿದ್ದಾರೆ. ಆಕೆ ಪಿ ಎಚ್ ಡಿ ಡಾಕ್ಟರೇಟ್, ಜೊತೆಗೆ ಕನ್ನಡ ಸಾಹಿತ್ಯದ ಮೇಲೆ ಬಹಳ ದೊಡ್ಡ ಹಿಡಿತ ಇಟ್ಕೊಂಡಿರುತ್ತೆ. ನನ್ನ ಪಾಲಿಗೆ ನನ್ನ ಮಾರ್ಗದರ್ಶಿ ಹಾಗೂ ಗುರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾವುದೇ ಒಂದು ವಿಚಾರವನ್ನ ತಗೊಂಡಾಗ ಇದು ಚರ್ಚೆ ಮಾಡೋದು ನನ್ನ ಕುಟುಂಬ ಜೊತೆಗೆ ಸಲಹೆ ತಗೊಳ್ತೀನಿ. ಕೆಲವು ಸತಿ ಇದು ಹೀಗಲ್ಲ ಅಂತ ತಿದ್ದುತ್ತೆ, ಅದೆಲ್ಲ ನಾನು ಸ್ವೀಕಾರ ಮಾಡ್ತೀನಿ. ಹಾಗಾಗಿ ಒಟ್ಟಾರೆ ನಾವು ಕೆಲಸ ಮಾಡೋದಕ್ಕೆ ಅದು ಕುರುತಾಗುತ್ತೆ. ಸ್ವತಃ ಗಾಯಕ ನನಗೆ, ನನ್ನ ಧರ್ಮ ಪರಿಚಯಾಗಿದ್ದು ಸಂಗೀತ ಗೊತ್ತಿಂದ, ನನ್ನ ಸಿಎಸ್ ಗುರುಗಳಂದ್ರೆ ಸಿಎಸ್ ಅವ್ರ ಜೊತೆ ನಾವು ಏನಾದ್ರು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. 9ನೇ ಇಸವಿಯಲ್ಲಿ ಸಾವಿರ ಧ್ವನಿಗಳು ಅಂತ ಒಂದು ಕಾರ್ಯಕ್ರಮ ಆಗುತ್ತೆ, ಅದು ಲಿಂಕ್ ಆಫ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಅದು ದಾಖಲೆ ಮಾಡುತ್ತೆ. 1,000 ಜನ ಗಾಯಕರು ಒಂದೇ ವೇದಿಕೆಯಲ್ಲಿ ನಿಂತು ಕ್ರಾಂತಿಕ ಗೀತೆಗಳನ್ನ ಹಾಡ್ತಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಸುಮಾರು 1 ವರ್ಷ ತಗೊಳುತ್ತೆ ಪ್ರಾಜೆಕ್ಟ್ ಮಾಡೋದಕ್ಕೆ. ಅದರ ಜೊತೆಗೆ ಇಡೀ ನಾಡನ್ನ ನಾನು ಅಶೋಕ್ ಅವ್ರ ಜೊತೆ ಸಂಚಾರ ಮಾಡಿ ಆಡಿಷನ್ಸ್ ಮಾಡಿ ಆ ಕಾರ್ಯಕ್ರಮದಲ್ಲಿ ಲೀಡ್ ಗಾಯಕನಾಗಿ ಹೊರಬಂದಿದ್ದು ಬಹಳ ದೊಡ್ಡ ಡ್ರೀಮ್ ಇದೆ. ನನ್ನ ಜೊತೆ ಮೂರ್ತಿ ಕಿ ಮೋಹನ್ ಇದ್ರು, ಬಾಲಿಸರ್ ಇದ್ರು, ಸೊ ಇವರೆಲ್ಲರ ಜೊತೆ ಅವಾಗ ಒಡನಾಟ ಆಗಿತ್ತು ನನಗೆ. ಆ ಒಂದು ಯೋಜನೆ ನಡಿಬೇಕಾದ್ರೆ ನಾನು ನನ್ನ ಧರ್ಮಪತ್ನಿಯ ಪರಿಚಯ ಆಗಿದ್ದೀನಿ. ಸೊ ಸಂಗೀತ ಜೊತೆಯಿಂದಾನೆ ನಮ್ಮ ಪರಿಚಯ ಆಗಿ ಮುಂದೆ ನಾವು ಆ ಗಂಡ ಹೆಂಡತಿ ಬಾಳ್ತಾ ಇದ್ದೀವಿ. 25 ವರ್ಷದ ನಮ್ಮ ದಾಂಪತ್ಯ. ನನಗೆ ಒಬ್ಬ ಅರವಿಂದ, ಅರವಿಂದ ಅರವಿಂದ ಕೂಡ ಸಂಗೀತದ ಅಭ್ಯಾಸ ಮಾಡ್ತಾ ಇದ್ದಾನೆ, ಸೀನಿಯರ್ ವಿಭಾಗವನ್ನ ಮಾಡ್ತಾ ಇದ್ದಾನೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಬಿಬಿಎ ಮಾಡಿ
ಇತ್ತಾನೆ ಮುಗಿಸಿದ್ದಾನೆ. ಹೌದು ಖಂಡಿತ. ಜೊತೆಗೆ ಸುಗಮ ಸಂಗೀತ ನನ್ನಲ್ಲೇ ಅಭ್ಯಾಸ ಮಾಡಿ ಆಗ್ಲಿ ಸರ್. ಅದು ಸರ್ ಬಹಳ ಖುಷಿ ಆಯ್ತು ಸರ್. ಅದೇ ಸರ್, ತಾವು ಬರೀ ಗಾಯಕರು ಸರ ಸಂಗೀತ ಸಂಯೋಜಕರು ಮಾತ್ರ ಅಲ್ಲ, ತಾವು ನಾಟಕ ರಂಗದಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿದ್ರಿ. ನೀವು ರಾಜ್ಯ ಪ್ರಶಸ್ತಿ ಕೂಡ ಪಡೆದಂತ ನಟ ನೀವು, ಅದರ ಬಗ್ಗೆ ಒಂದೆರಡು ಮಾತು ತಿಳಿಸಿ ಸರ್. ಸರ್, ಈ ವೇದಿಕೆ ಅನ್ನೋದು ನನಗೆ ನಮ್ಮ ತಾತ ತಂದೆಯವರಿಂದ ಬಳಿಬಳಿಯಾಗಿ ಬಂದಿದೆ. ನಮಗೆ ಈ ಸ್ಟೇಜ್ ಫಿಯರ್ ಹೌದು. ನಮ್ಮ ತಂದೆಯವರು ನಾಟಕಗಳನ್ನ ಬರೀತಾ ಇದ್ರು, ಬ್ಯಾಂಕ್ ಅಲ್ಲಿ ನಾಟಕಗಳು ಮಾಡ್ತಾ ಇದ್ರು, ಆಡಿಸ್ತಾ ಇದ್ರು. ಸೊ ಇದೆಲ್ಲ ಸಾಕಷ್ಟು ಆ ಸಂಸ್ಕಾರ ಇತ್ತು. ಸೊ ನಮ್ಗೆ ನಟನೆ ಅನ್ನೋದು ರಕ್ತಗತವಾಗಿ ಇರುವಂತದ್ದು, ಹಾಗೇನೆ ಮಾತಾಡುವಂತದ್ದು. ನಮಗೆ ಇದೆಲ್ಲ ತಂದೆಯಿಂದ ಬಂದಂತ ಬಳಿಬಳಿ. ಚಿಕ್ಕ ವಯಸ್ಸಿನಿಂದ ಶಾಲೆಗಳಲ್ಲಿ ಸಭೆ ಸಮಾರಂಭಗಳಲ್ಲಿ ನಾಟಕಗಳು ಮಾಡ್ತಾ ಇದ್ದೆ. ನಾನು ಈಗಾಗಲೇ ಹೇಳಿದಾಗೆ ನಾನು ಹೈಸ್ಕೂಲ್ ಓದ್ಬೇಕಾದ್ರೆ ಮಾಧವರಾವ್ ಅಂತ ಹೇಳ್ಬಿಟ್ಟು ನಮ್ಮ ನಾಟಕದ ಗುರುಗಳು ಮತ್ತೆ ಒಬ್ರು ಕರೆ ಮಾಡಿದ್ರೆ ಸರ್, ಅವ್ರ ಹತ್ರ ಮಾತಾಡಿ ಆಮೇಲೆ ಮಾತು ಮುಂದುವರ್ಸೋಣ ಸರ್. ಯಾರ ಹತ್ರ ನೋಡೋಣ ನೋಡೋಣ ಸರ್. ಹಲೋ ನಮಸ್ತೆ ಸರ್, ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಆತ್ಮೀಯರಿದ್ದಾರೆ, ಅವರೊಂದಿಗೆ ಮಾತಾಡಿ. ರಾಘವೇಂದ್ರ ರಾವ್ ಸರ್ ಇದ್ದಾರೆ, ಅವರೊಂದಿಗೆ ಮಾತಾಡಿ. ಅವ್ರಿಗೆ ನೀವು ಯಾರು ಅಂತ ಹೇಳ್ತಾರೆ ನೋಡೋಣ. ನಮಸ್ಕಾರ ರಾಘವೇಂದ್ರ ಅವ್ರಿಗೆ. ಓ ನಮಸ್ತೆ ಪ್ರಶಾಂತ್ ಸರ್. ಹಲೋ ಪ್ರಶಾಂತ್ ಅಲ್ವಾ? ಪ್ರಶಾಂತ್ ಅಲ್ವಾ? ಇಷ್ಟು ವರ್ಷ ಕೆಲಸ ಒಟ್ಟಿಗೆ ಮಾಡಿದ್ವಿ, ನಿಮ್ ಜೊತೆ ಊಟ ತಿಂಡಿ ಎಲ್ಲ ತಿಂದ್ವಿ. ಈಗ ಗೊತ್ತಾಯ್ತು ಸರ್ ಅವ್ರಿಗೆ ನೀವು ಅಂತ? ಗೊತ್ತಾಯ್ತು ಸರ್. ವಿಘ್ನ ಆಯ್ತು ಸರ್, ಸ್ವಲ್ಪ ವಿಘ್ನ ಆಯ್ತು, ಹೆಸರು ಚೇಂಜ್ ಆಯ್ತು. ಮಾತಾಡಿ ಸರ್, ಮಾತಾಡಿ ಗೆಳೆಯರ ಮಾತಾಡಿ ಸರ್. ಫೈನ್ ಸರ್, ಫೈನ್ ಕೇಳಿ ತುಂಬಾ ಸಂತೋಷ ಆಯ್ತು. ಇದ್ರೊಳಗೆ ನೀವು ಕೊಡ್ತಾ ಇದಾರೆ, ನಿಮ್ ಡಿಟೇಲ್ಸ್ ಹೇಳ್ತಾ ಇದಾರೆ ಅಂತ ಬಹಳ ಸಂತೋಷ ಆಯ್ತು. ಬಹಳ ಬಹಳ ವರ್ಷಗಳು ಕೆಲಸ ಮಾಡಿದ್ವಿ, ಅವ್ರ ಪ್ಯಾಷನ್ ಇತ್ತು ಕಲೆ ಬಗ್ಗೆ. ಇವಾಗ ಆ ಕಲೆನಲ್ಲೇ ಅವರು ಫುಲ್ ಜೀವನ ತೊಡ್ಕೊಂಡ್ರಿಂದ ಒಂಥರ ತುಂಬಾ ಸಂತೋಷ ಆಗತ್ತೆ. ಸಾಮಾನ್ಯ ಪ್ಯಾಷನ್ ಎಲ್ಲಿರ್ತೋ ಕೆಲಸ ಅಲ್ಲೇ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ, ಆದ್ರೆ ಅವ್ರ ಅದ್ರೊಳಗೆ ಅಳವಡಿಸ್ಕೊಂಡ್ರದಿಂದ ಅವ್ರು ಪ್ಯಾಷನ್ ಮಾಡ್ತಿದಾರೆ, ಕೆಲಸನು ಮಾಡ್ತಿದಾರೆ. ಅದೊಂದು ತುಂಬಾ ಸಂತೋಷ ಆಗುತ್ತೆ. ಹೌದು ಸರ್, ಖಂಡಿತ ಖಂಡಿತ. ಅಂಡ್ ಈ ವಾಸ್ ನಮ್ ಜೊತೆ ಒಳ್ಳೆ ಫ್ರೆಂಡ್ ಕೂಡ, ಯಾವಾಗ್ಲೂ ಜೊತೆಗೆ ಹೋಗ್ತಾ ಇದ್ವಿ, ಆರಾಮಾಗಿ ಊಟ ತಿಂಡಿ ತಿಂತಿದ್ವಿ. ಸೊ ಇಟ್ ವಾಸ್ ವೆರಿ ಗುಡ್. ನಮ್ಗೆ ಯಾವಾಗನ ಬೇಜಾರಾಯ್ತು ಇದ್ ಮಾಡೋದಕ್ಕೆ ಅಂದ ತಕ್ಷಣ ಅವ್ರ ಜೊತೆ ಕರ್ಕೊಂಡು ಹೋಗ್ತಿದ್ದೆ, ಬನ್ನಿ ಸರ್ ಊಟಕ್ಕೆ ಹೋಗೋಣ ಅಂತ. ಸೊ ನಮ್ಮ ಏರಿಯಾನಲ್ಲಿ ಯಾವ್ಯಾವ ಹೋಟ್ಲು ಇದೆಯೋ ಅವ್ರ ಜೊತೆ ಸ್ಪೆಸಿಫಿಕ್ ಆಗಿ ಹೋಗಿ ಸ್ಪೆಷಲ್ ಆಗಿ ಹೋಗಿ ನಾವಿಬ್ರು ತಿನ್ಕೊಂಡ್ ಬರ್ತಿದ್ವಿ. ಅದ್ ಮೆಮೊರಬಲ್. ಪ್ರತಿ ಸಲ ಎಲ್ಲಾನ ಹೋಗ್ಬೇಕು ಅಂದ್ರೆ ಅವ್ರನ್ನೇ ಕರೆಯೋದು ಸರ್, ಬನ್ನಿ ಸರ್ ಅಂತ. ಸೊ ಇವಾಗ ಇಲ್ದಿರೋದ್ರಿಂದ ಐ ಮಿಸ್ ಹಿಮ್, ಬಟ್ ಇಸ್ ಜೆಮ್ ಆಫ್ ಅ ಪರ್ಸನ್, ವೆರಿ ಗುಡ್ ಪರ್ಸನ್. ಸೊ ಐ ರಿಯಲಿ ಮಿಸ್ ಹಿಮ್ ಇನ್ ವರ್ಕಿಂಗ್ ಲೈಫ್. ಆಗ್ಲಿ ಸರ್, ಬಹಳ ಖುಷಿ ಆಯ್ತು. ಏನ್ ಹೇಳ್ತೀರಿ ಸರ್ ನೀವು ನಿಮ್ ಮಿತ್ರರ ಬಗ್ಗೆ? ಹೇಳ್ಬೇಕು ಅಂದ್ರೆ ನೋಡಿ, ವಿಘ್ನೇಶ್ ಅವ್ರು ಹೇಗೆ ಅಂತ ಹೇಳಿದ್ರೆ, ನಾನು ವಿಘ್ನೇಶ್ 15 ವರ್ಷ ಒಟ್ಟಿಗೆ ಕೆಲಸ ಮಾಡ್ತೀನಿ ಹೇಳಿದ್ನಲ್ಲ ನಮ್ಮ ಫಾರ್ಮಾ ಕಂಪ್ನಿ ಜೀವನದಲ್ಲಿ. ಮತ್ತೆ ನಮ್ಮಿಬ್ರದ್ದು ಒಂದೇ ಡಿಪಾರ್ಟ್ಮೆಂಟ್, ನಾನು ಅವ್ರಿಗೆ ಪೂರಕವಾಗಿರ್ತಿದ್ದೆ. ಅವ್ರು ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ಅಂತ ವಿದೇಶಗಳಲ್ಲಿ ನಮ್ಮ ಬ್ರ್ಯಾಂಡ್ ನ ಅವರು ಸೇಲ್ ಮಾಡ್ತಿದ್ರು. ನನ್ನ ಡಿಪಾರ್ಟ್ಮೆಂಟ್ ಕೆಲಸ ಆ ಒಂದು ಬ್ರ್ಯಾಂಡ್ ಏನಿರುತ್ತೆ ನಮ್ಮ ಮೆಡಿಸಿನ್, ಅದಕ್ಕೆ ಬೇಕಾದ ಟೆಕ್ನಿಕಲ್ ಡೀಟೇಲ್ಸ್ ಕೊಡುವಂತದ್ದು ನನ್ನ ಕೆಲಸ. ನಮ್ಮಿಬ್ರು ಒಂದು ಸಾಮ್ಯ ಏನು ಅಂದ್ರೆ, ಇಬ್ರಿಗೂ ಸಂಗೀತದಲ್ಲಿ ಆಸಕ್ತಿ, ಮತ್ತೆ ಬಹಳ ಮುಖ್ಯವಾಗಿ ಇಬ್ರು ಒಂದು ಒಳ್ಳೆ ರೀತಿ ಹೇಳಿದ್ರು, ಇಬ್ರು ತಿಂಡಿ ಪೋತ್ರ ತಿಂಡಿ ಪೋತ್ರ ಮೇಲೆ ಬಹಳ ಒಂದು ಯಾವುದೇ ಒಂದು ಹೊಸ ಜಾಗ ಸಿಕ್ತು ಅಂತ ಹೇಳಿದ್ರೆ ಎಷ್ಟೇ ಕಷ್ಟ ಪರವಾಗಿಲ್ಲ, ಇಬ್ರು ಹುಡ್ಕೊಂಡೋಗಲ್ಲ ಅವತ್ತೇನ ತಿನ್ಬರ್ಬೇಕು ಅನ್ನೋದು ಒಂದು. ನಾವು ಕೆಲಸ ಹೇಗೆ ಅಂದ್ರೆ ಸುಮಾರು 13 ಗಂಟೆ ಕೆಲಸ ಮಾಡ್ತಾ ಕೆಲಸ ನಮ್ದು. ಎಂಟೆಂಟುವರೆಗೆ ರಾತ್ರಿ 9:00 ನಮ್ಗೆ ಹೊತ್ತು ಹೋಗ್ತಾ ಗೊತ್ತಾಗ್ತದೆ. ಹೌದು ಸರ್, ಇದೊಂದು ಬೇಕಿರುತ್ತೆ. ಹೌದು ಖಂಡಿತ. ಅದು ತುಂಬಾ ಯಾಕಂದ್ರೆ ಒಂದು ಒಳ್ಳೆ ಒಂದು ವೈಬ್ ಇರ್ಬೇಕು ಇಬ್ರ ಜೊತೆ, ಆ ಒಂದೇ ಚೆನ್ನಾಗಿರುವಂತದ್ದು. ಮತ್ತೆ ಮನೆಯಲ್ಲಿ ಅವರ ಮಗ ತಬಲ ಕಲಿತ, ತಾವು ಸ್ವತಃ ಸಮಯ ಆಗಿಲ್ಲ ಸಂಗೀತಕ್ಕೆ ಗೌರವ ಕೊಡೋದಕ್ಕೆ, ಆದ್ರೆ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಅಂತ ತಬಲ ಕಲಿತಾರೆ. ನಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ಬರ್ತಾರೆ, ಬಹಳ ಮುಖ್ಯವಾಗಿರುತ್ತೆ. ಯಾಕೆಂದ್ರೆ ಇವತ್ತಿನ ಒಂದು ಒತ್ತಡದ ಜೀವನ ಹೇಗಿದೆ, ಅವ್ರಿಗೆ ಅಷ್ಟು ಸಮಯ ಸಿಗೋದು. ಯಾಕೆಂದ್ರೆ ತುಂಬಾ ವಿದೇಶ ಪ್ರವಾಸ ಮಾಡ್ತಾ ಇರ್ತಾರೆ, ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್. ಯಾವಾಗ ಸಮಯ ಸಿಗುತ್ತೋ ಅವಾಗ ಕಾರ್ಯಕ್ರಮಗಳಿದ್ರೆ ಖಂಡಿತ ಬರ್ತಾರೆ. ನನಗೆ ಕೆಲಸದಲ್ಲಿ ಇದ್ದಾಗೂ ಈಗ್ಲೂ ಕೂಡ ಒಂದು ಮಾರಲ್ ಸಪೋರ್ಟ್ ಸದಾ ಇರ್ತದೆ ವಿಘ್ನೇಶ್. ಮತ್ತೆ
ಸಹೃದಯಿ, ಒಳ್ಳೆ ಸ್ನೇಹಿತ, ಅದು ಬಹಳ ಮುಖ್ಯ. ಕೆಲಸದಲ್ಲಿದ್ದಾಗ ಬಹಳ ಜಗಳ ಆಡ್ತಿದ್ವಿ, ಕೆಲಸ ಆಗಿಲ್ಲ ಅಂತ. ಐದ್ ನಿಮಿಷ ಆದ್ಮೇಲೆ ಸರ್ ಬನ್ನಿ ಸರ್ ಹುಟ್ಟುಕೋಣ ಅಂತಿದ್ವಿ. ಅಂದ್ರೆ ಎಷ್ಟು ಕೆಲಸದ ಒತ್ತಡ ಇರಲಿ, ಅದ್ರ ಪಾಡಕ್ ಜಗಳ ಆಗೋದು, ಬಟ್ ಫೈನಲ್ ಆಗಿ ಎರಡು ಬನ್ನಿ ಸರ್ ಒಟ್ಟಿಗೆ ಅಂತ ಓಡ್ತಾ ಇದ್ವಿ. ಸೊ 5 ನಿಮಿಷ ಕೋಪ, ಬಟ್ ಅದಾದ್ಮೇಲೆ ಸೇಮ್ ಸ್ನೇಹಿತೆ. ಬಹಳ ಖುಷಿ ಆಯ್ತು ರಾಜೇಶ್ ಅವರೇ. ಅವ್ರ ಡಿಪಾರ್ಟ್ಮೆಂಟ್ ನಮ್ಮಿಂದ ದಾಖಲೆ ತಗೊಳ್ಬೇಕು, ಯಾಕಂದ್ರೆ ಅಲ್ಲಿ ಪ್ರೆಷರ್ ಇರುತ್ತೆ ಇಂಟರ್ವ್ಯೂ ಕೊಡೋದಕ್ಕೆ. ನನಗೆ ಸಮಯ ತಗೊಳ್ತು ಅವಾಗ, ಆ ವಿಷಯದಲ್ಲಿ ಲಟಾಪಟಿಗೆ ಆಗುದು, ಯಾಕಂದ್ರೆ ನಾನು ನನ್ನ ಡಿಪಾರ್ಟ್ಮೆಂಟ್ ನಾನು ಸೇಫ್ಗಾರ್ಡ್ ಮಾಡಬೇಕು. ಆದ್ರೆ ಅದು ವೃತ್ತಿಪರ, ಒಂದ್ಸತಿ ಊಟಕ್ಕೆ ಬಂದ ತಕ್ಷಣ ವೈಯಕ್ತಿಕ ಜೀವನ. ಹೌದು ಖಂಡಿತ ಸರ್, ಆಗ್ಲಿ ಸರ್. ವಿಘ್ನೇಶ್ ಸರ್ ಅವ್ರು, ನಿಮಗೆ ಪ್ರೀತಿಯ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದ ವಿಘ್ನೇಶ್ ಸರ್. ನಿಮ್ಮ ಸರ್ ನಿಮ್ಮ ನಾಟಕ ಪಯಣದ ಬಗ್ಗೆ ಒಂದೆರಡು ಮಾತು ಸರ್, ಸಂಕ್ಷಿಪ್ತವಾಗಿ ಒಂದೆರಡು ತಿಳಿಸಿ ಸರ್. ಅದೇ ನನಗೆ ಬಹಳ ದೊಡ್ಡ ಬ್ರೇಕ್ ಸಿಕ್ಕಿದ್ದು ಆಸಿಫ್ ಸರ್ ಇಂದ. ಆಸಿಫ್ ಕ್ಷತ್ರಿಯ ನನ್ನ ನಾಟಕದ ಗುರುಗಳಾಗ್ತಾರೆ. ನಾನು ನೋಡಿ ಒಂದ್ ಸಣ್ಣ ಸಂಗತಿ, ನಾನು ಮೈಕ್ರೋಬಯಾಲಜಿ ಬಹಳ ಅಪರೂಪದ ಸಬ್ಜೆಕ್ಟ್ ಅಂತ ಹೇಳಿ ಮನೆಯಲ್ಲಿ ನಾನು ಪ್ರಮಾಣ ಮಾಡಿದೆ ನನ್ನ ತಂದೆಗೆ. ನಾನು 3 ವರ್ಷ ನಾಟಕಗಳು ಮಾಡಲ್ಲ, ಬರೀ ಎಜುಕೇಶನ್ ಮೇಲೆ ನಾನು ಗಮನ ಕೊಡ್ತೀನಿ ಅಂತ ಹೇಳಿ ಹಾಸ್ಟೆಲ್ ಇದ್ದೆ. ಸೊ ಮೊದಲೇ ವರ್ಷ ನಾಟಕ ತಗೊಂಡ್ರು ನಮ್ಮ ಕಾಲೇಜಲ್ಲಿ, ನಾನು ಹೋಗ್ಲಿಲ್ಲ. ಆದ್ರೆ ಕೀಳು ಬಿಡಲ್ಲ, ಅದು ಸೆಳೆತ ಇದ್ದೇ ಇತ್ತು. ಹೌದು, ತುಂಬಾ ಕಷ್ಟ ಪಡ್ತಿದ್ದೆ ಹೋಗದೆ ಇರೋದಕ್ಕೆ. ಅದೇ ತರ ಆ ವರ್ಷ ಒಂದು ಮೋನ್ ಆಕ್ಟಿಂಗ್ ಒಂದು ಕಾಂಪಿಟೇಷನ್ ನಡೆಯುತ್ತೆ ಕಾಲೇಜಲ್ಲಿ. ಅದಕ್ಕೆ ಆಸಿಫ್ ಅವರು ಜಡ್ಜ್ ಆಗಿ ಬಂದು ಕೂತ್ಕೊಳ್ತಾರೆ. ನಾನು ಒಂದು ಕ್ಯಾರೆಕ್ಟರ್ ಮಾಡಿದ್ದೆ, ಟೀಚರ್ ಅಂತ ಒಂದು ಕ್ಯಾರೆಕ್ಟರ್. ಅದು ಮಾಡಿದಾಗ ಅವರು ಅದನ್ನ ಗುರುತಿಸಿ ಅವ್ರ ಡಿಪಾರ್ಟ್ಮೆಂಟ್ ನನ್ನ ಕರೆಸ್ಕೊಳ್ತಾರೆ. ಅಲ್ಲ ಯಾವ ಒಂದ್ ವರ್ಷದಿಂದ ಯಾಕೆ ನಾಟಕಕ್ಕೆ ಬರ್ಲಿಲ್ಲ ಅಂತ. ಇಲ್ಲ ಸರ್ ನನ್ಗೆ ಈ ತರ ಮನೆ ಹೇಳಿದೀನಿ, ಇಲ್ಲ ಆಗಿರ್ಬೇಡ ನೀ ಬಾ ಅಂತ ತಗೊಂಡು. ನನಗೆ ನಾಟಕಗಳು ಚಿಕ್ಕ ವಯಸ್ಸಿಂದ ಮಾಡ್ತಿದ್ರು ಕೂಡ ಒಂದು ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂತ, ಒಬ್ಬ ನುರಿತ ನಟನಾಗ್ಬೇಕಾದ್ರೆ ಏನೇನು ಅಂಶಗಳು ಬೇಕು ಅದನ್ನ ನಮ್ಗೆ ಅವ್ರು ಬಹಳ ಚೆನ್ನಾಗಿ ಹೇಳ್ಕೊಡ್ತಾ ಬಂದು. ಈಗಾಗಲೇ ಹೇಳಿದಾಗೆ 35 ವರ್ಷ ಅವ್ರ ಜೊತೆ ಇದ್ದೀನಿ. ಈಗಲೂ ಕೂಡ ರಂಗರಥ ಅಂತ ಒಂದು ಸಂಸ್ಥೆ ಇದೆ ನಮ್ಮ ಆಸಿಫ್, ಅದರಲ್ಲಿ ನಾನು ಸಕ್ರಿಯವಾಗಿ ನನ್ನ ಇದೀನಿ, ತೋರಿಸ್ಕೊಂಡು ಹಲವಾರು ನಾಟಕಗಳನ್ನ ಪ್ರದರ್ಶನಗಳನ್ನ ಮಾಡ್ತಾ ಬಂದಿದ್ದೀವಿ, ಜನರನ್ನ ಮುಟ್ತಾ ಬರುತ್ತಿತ್ತು. ಜೊತೆಗೆ ಬರೀ ರಂಗರಥ ಅಲ್ಲದೇ ನಾನು ನಾಟಕ ರಂಗದಲ್ಲಿ ನಾಟಕಗಳಿಗೆ ನಾನು ಸಂಗೀತವನ್ನ ನೀಡ್ತಾ ಇದ್ದೆ, ಈಗಲೂ ನೀಡ್ತೀನಿ. ಸಂಗೀತವನ್ನ ಸಂಯೋಜನೆ ಮಾಡ್ತೀನಿ, ಸಂಗೀತವನ್ನ ಲೈವ್ ಕೊಡ್ತೀನಿ ಹಾಗೂ ರೆಕಾರ್ಡಿಂಗ್ ಮಾಡ್ತೀನಿ. ಅದು ಬಹಳ ಒಂದು ಒಳ್ಳೆ ಅನುಭವ. ಹೌದು ಸರ್, ಯಾಕೆಂದ್ರೆ ನಾಟಕಗಳಿಗೆ ಸಂಗೀತ ಹಾಕೋದೇ ಬೇರೆ ರೀತಿ, ಭಾವಗೀತೆಗಳಿಗೆ ಹಾಕೋದೇ ಬೇರೆ ರೀತಿ. ಹೌದೌದು, ಮತ್ತೆ ಅದು ಲೈವ್ ಇರುತ್ತೆ, ಅಂದ್ರೆ ನಮ್ಮ ಎದುರುಗಡೆ ಕಲಾವಿದ ಕುಣಿತಾ ಇರ್ತಾನೆ, ಅವನಿಗೆ ತಾಳಕ್ಕೆ ತಕ್ಕಂತೆ ನಾವು ಹಾಡುವಂತದ್ದು ಅದು ದೊಡ್ಡ ಚಾಲೆಂಜ್. ಹೌದೌದು, ಬಹಳ ಚೆನ್ನಾಗಿರುತ್ತೆ, ನಾವು ನಾಟಕದ ಒಂದು ಭಾಗ ಆಗಿರ್ತೀವಿ. ಮತ್ತೆ ಈ ನಟನೆ, ಸಾಹಿತ್ಯ ಮತ್ತೆ ಸಂಗೀತ, ಈ ಮೂರು ನನ್ನ ಇಡೀ ಪ್ರಪಂಚವನ್ನ ಸುತ್ತಾಡಿಸಿದೆ. ನಾನು ಅಷ್ಟು ಜನನ್ನ, ಅಷ್ಟು ಭಾಷೆಗಳನ್ನ, ಅಷ್ಟು ಸಂಸ್ಕೃತಿಗಳನ್ನ ನೋಡೋದಕ್ಕೆ ಈ ಒಂದು ಕ್ಷೇತ್ರ ನನಗೆ ಖಂಡಿತ ನನಗೆ ಸಹಾಯ ಮಾಡಿದೆ. ಖಂಡಿತ ಖಂಡಿತ ಹೆಮ್ಮೆ ಇದೆ. ಹೌದು ಸರ್, ಖಂಡಿತ ಸರ್, ಖಂಡಿತ. ಆದರೆ ಸರ್, ತಮ್ಮನ್ನು ಇದುವರೆಗೆ ತಮ್ಮನ್ನು ಅರಸಿ ಬಂದಂಥ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಒಂದೆರಡು ಮಾತಾಡಿದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ? ಸರ್, ಪ್ರಶಸ್ತಿ ಅನ್ನುವುದು ಪದ ತುಂಬಾ ಚಿಕ್ಕದಾಗಿರುತ್ತೆ ಸರ್, ಅದು ನನಗೆ ತಂದಂತ ಒಂದು ಗೌರವ. ನನಗೆ ರಾಜ್ಯ ಪ್ರಶಸ್ತಿ ನಟನೆಯಲ್ಲಿ ಉತ್ತಮ ನಟ ಅಂತ ಬಂದಿದೆ. ಹೌದು, ಅದು ನನಗೆ 92ನೇ ಇಸ್ವಿ ಕಾಲೇಜಲ್ಲಿ ಇರ್ತೀವಿ, ವೀರಪ್ಪ ಮೊಯ್ಲಿ ಅವರು ಅವಾಗ ಮುಖ್ಯಮಂತ್ರಿ ಅವರು ಕಾಲೇಜಲ್ಲಿ ಬಂದ. ಆಮೇಲೆ MES ಸಂಸ್ಥೆ ಏನಿದೆ ಮಲೇಷಿಯಾ, ಅವರು ನ್ಯಾಷನಲ್ ಲೆವೆಲ್ ದೇಶ ಮಟ್ಟದ ಒಂದು ನಟನೆಯ ಸ್ಪರ್ಧೆ ಮಾಡಿದಾಗ ನನಗೆ 3ನೇ ಬಹುಮಾನ ಬರುತ್ತೆ, ಏಕಪಾತ್ರ ಅಭಿನಯ. ಇದು ಎರಡು ಕಾಲೇಜ್ ದಿನಗಳಲ್ಲಿ ತಗೊಂಡಂತ ಪ್ರಶಸ್ತಿಗಳು. ತದನಂತರ ಹಲವಾರು ಪ್ರಶಸ್ತಿಗಳು ಗಾಯನಕ್ಕೆಲ್ಲ ಗಾಯನ. ಬಹಳ ವಿಶೇಷವಾಗಿ ನನಗೆ ಸಿಗ್ತಾ ಇದ್ದಿದ್ದು ಅಂತ ಹೇಳಿದ್ರೆ ಜನಮಣ್ಣಿನಲ್ಲಿ ಇಂದೋರಲ್ಲಿ ಒಂದು ಕನ್ನಡ ಸಂಘ ಇದೆ, ಅದರ ಬಗ್ಗೆ ನಾನು 2 ಮಾತು ಹೇಳಲೇಬೇಕು. ಅವರು 50 ವರ್ಷಗಳಿಂದ ಇಂದೋರಲ್ಲಿ ಅವರು ಕನ್ನಡ ಶಾಲೆ ನಡೆಸ್ತಾರೆ. 50 ವರ್ಷದ ಒಂದು ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ನಾನು ಕರೆದಿದ್ದೆ. ರಂಗನಾಥ್ ಅಂತ ಆತರ ಹೆಸರು, ಒಂದು ಹೊರನಾಡಿನಲ್ಲಿ ಕನ್ನಡಕ್ಕಾಗಿ ಕನ್ನಡ ಮಾಧ್ಯಮದ ಶಾಲೆ, ಅಲ್ಲಿನ ಪ್ರಾಧ್ಯಾಪಕರನ್ನೆಲ್ಲ ಇಲ್ಲಿಂದ ಅಲ್ಲಿ ರಿಕ್ರೂಟ್ ಮಾಡಿಕೊಂಡು ಕನ್ನಡದಲ್ಲಿ ಪಾಠ ಆಗುವಂತಿತ್ತು. 50 ವರ್ಷಗಳ ಕಾಲ ನಿರಂತರ ನಡೆಸ್ಕೊಂಡು ಬರೋದು ಸಾಮಾನ್ಯ ವಿಷಯ. ಹೌದೌದು, ಖಂಡಿತ. ಅಲ್ಲಿ ಬಹಳ ದೊಡ್ಡ ಒಂದು ಕಾರ್ಯಕ್ರಮ ಆಗುತ್ತೆ ಭಾವಗೀತೆ.
ಆಗ ನನಗೆ ಸಿಕ್ಕಂತ ಬಹಳ ದೊಡ್ಡ ಹೆಮ್ಮೆಯ ಒಂದು ಪ್ರಶಸ್ತಿ ಅಂದ್ರೆ ಕನ್ನಡದ ಕೈಲಾಶ್ ಕೇರ್ ಅಂತ ಒಂದು ಪ್ರಶಸ್ತಿ, ಅದು ನನಗೆ ತುಂಬಾನೇ ಖುಷಿ. ನನ್ನ ಹಾವಭಾವ ವೇಷಭೂಷಣ ಗಾಯನ ಶೈಲಿ ನೋಡಿ ನನಗೆ ತಾವು ಕೈಲಾಶ್ ಕೇರ್ನ ಹೋಲಿಸ್ಬಿಟ್ಟು ತುಂಬಾ ನೆನಪಿಸ್ತೀರಾ, ಕೋರಿಕೆ ಆಗುತ್ತೆ ನೀವು ಕನ್ನಡದ ಕೈಲಾಶ್ ಕೇರ್ ಅಂತ ಹೇಳಿದ್ರೆ. ನಾನು ಹಾಡುವ ರೇಂಜ್ ಅಶ್ವತ್ನ ಶಿಷ್ಯ ಆಗಿರೋದ್ರಿಂದ ಆ ಒಂದು ಪಟ್ಟ ಮುಟ್ಟೋತ್ತೆ ನನ್ನ ಕೂದಲು ದೆಬ್ಬಿಡಿದೆ ನಾನು ಅದಕ್ಕೆ ಹೇಳಿದ್ರು, ಅದು ತುಂಬಾ ಸಂತೋಷ ಕೊಡ್ತಾರೆ. ಖಂಡಿತ ಖಂಡಿತ ಸರ್, ಖಂಡಿತ. ಹಾಗೆ ಹಲವಾರು ಪ್ರಶಸ್ತಿ ಪುರಸ್ಕಾರ ತಮ್ಮನ್ನು ಅರಸಿಕೊಂಡು ಬಂದಿದೆ ಬಂದಿದೆ ಇನ್ನು ಮುಂದೆ ಕೂಡ ಬಹಳಷ್ಟು ಬರ್ಲಿಕ್ಕಿದೆ, ಬಹಳಷ್ಟು ಸಾಧನೆ ಮಾಡ್ತಾ ಇನ್ನು ಈಗ ಮಧ್ಯ ವಯಸ್ಸಲ್ಲಿದ್ದೀರಿ, ಇನ್ನು ಬಹಳಷ್ಟು ಸಾಧನೆ ನಿಮ್ಮಿಂದ ಮೂಡಿ ಬರ್ಲಿಕ್ಕಿದೆ. ಬಹಳ ಖುಷಿ ಆಯ್ತು. ಅದೇ ರೀತಿ ನೀವು ಬಹಳ ಬ್ಯುಸಿ ಇರ್ತೀರಿ, ಆದರೂ ಕೂಡ ನಮ್ಮೊಂದಿಗೆ ಒಂದು ಗಂಟೆಗಳ ಕಾಲ ನಿಮ್ಮ ಮನದ ಮಾತನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ, ಬಹಳಷ್ಟು ಉತ್ತಮವಾದಂಥ ಮಾಹಿತಿಗಳು ನಮಗೆ ದೊರೆತಿವೆ. ಅದೇ ರೀತಿ ನಿಮ್ಮ ಮೇಲೆ ನಿಮ್ಮ ಹತ್ರ ಇರುವಂತಹ ಕನ್ನಡ ಪ್ರೇಮ ಎಲ್ಲ ಕಲಾವಿದರಲ್ಲಿ ಬರಲಿ, ಸುಗಮ ಸಂಗೀತ ಕ್ಷೇತ್ರ ಬಹಳಷ್ಟು ಇನ್ನೂ ಎತ್ತರಕ್ಕೆ ನಿಮ್ಮ ಸಾರಥ್ಯದಲ್ಲಿ ಮುಂದುವರಿಯಲಿ, ಅದೇ ರೀತಿ ಹೊಸ ಹೊಸ ಗೀತೆಗಳು ನಿಮ್ಮಿಂದ ಮೂಡಿ ಬರಲಿ ಎನ್ನುವಂಥ ಶುಭ ಹಾರೈಕೆಗಳು, ಅದೇ ರೀತಿ ಬಹಳಷ್ಟು ಪ್ರಶಸ್ತಿ ಪುರಸ್ಕಾರಗಳು ತಮ್ಮನ್ನು ಅರಸಿ ಬರಲಿ ಎನ್ನುವಂಥ ಶುಭ ಹಾರೈಕೆಗಳು ನಮ್ಮ ಚಾನೆಲ್ ಪರವಾಗಿ ನಿಮಗೆ ಸರ್. ನೋಡಿ ಸರ್, ಒಂದೇ ಒಂದು ನಾನು ಮನಸ್ಬಿಡ್ತೀನಿ, ಕನ್ನಡಕ್ಕೆ ಕುವೆಂಪು ಒಬ್ರೆ ಅವ್ರು ಬರೀತಾರೆ ನೋಡಿ, ಎಂತ ಒಂದ್ ಮಾತು, ನೀ ಮೆಟ್ಟುವನೆಲ್ಲ ಅದೇ ಕರ್ನಾಟಕ, ನೀ ಕುಡಿಯುವ ನೀರು ಕಾವೇರಿ. ಅಂದ್ರೆ ಕನ್ನಡ ಜನತೆಗೆ ಬೌಂಡ್ರಿಯ ಸೀಮೆ ಇಲ್ಲ, ನನಗೆ ಇಲ್ಲ, ನಾನು ಯಾವ ಜಾಗದಲ್ಲಿ ನಿಂತ್ಕೊಂಡ್ರು ನಾನು ಕನ್ನಡಿಗ ಅಂದ್ರೆ ಆ ಜಾಗನೇ ಕರ್ನಾಟಕ ಆಗೋದು. ಕನ್ನಡ ಸಾಹಿತ್ಯಕ್ಕೆ ಇರುವಂತ ಶಕ್ತಿಯೇ ಇದೆ. ಇದನ್ನ ನಾವು ರೂಢಿಸ್ಕೊಂಡು ಬಂದ್ಬಿಟ್ರೆ ನಾವೆಲ್ಲರೂ ಕನ್ನಡಮಯವಾಗಿ ಹೋಗ್ತೀವಿ, ನಮ್ಮ ಜೀವನ ಕನ್ನಡಮಯವಾಗತ್ತೆ ಅಂತ ಹೇಳಿದ್ರೆ ಮುತ್ತಿನಂತ ಮಾತು ಸರ್. ಥ್ಯಾಂಕ್ ಯು ಸರ್, ಮತ್ತೊಮ್ಮೆ ನಿಮಗೆ ನಮ್ಮ ಚಾನೆಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಧನ್ಯವಾದಗಳು, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಆತ್ಮೀಯ ವೀಕ್ಷಕರೇ, ಇಂದು ನಮ್ಮೊಂದಿಗಿದ್ದವರು ನಮ್ಮ ನಾಡಿನ ಪ್ರಸಿದ್ಧ ಗಾಯಕರು, ಸಂಗೀತ ಸಂಯೋಜಕರು, ಅದೇ ರೀತಿ ನಾಟಕಕಾರರು, ಅದೇ ರೀತಿ ಉತ್ತಮ ವಾಗ್ಮಿ ಅವರೇ ಪ್ರಣತಿ ರಾಘವೇಂದ್ರ ರಾವ್ ಅವರು. ಅವರೊಂದಿಗೆ ಮಾತನಾಡಿದ್ವಿ, ಅವರ ಮನದ ವಿಷಯವನ್ನು ನಾವೆಲ್ಲ ತಿಳಿದ್ವಿ. ಹಾಗೆ ಮುಂದಿನ ವಾರ ಇನ್ನೂರು ಅತಿಥಿಯೊಂದಿಗೆ ನಿಮ್ಮ ಭೇಟಿಯಾಗಲಿಕ್ಕಿದ್ದೇನೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ನಮಸ್ಕಾರ.